श्री विघ्नराजं भजे, श्री विघ्नराजं भजे, ए श्री विघ्नराजं भजे। महेश्वरी महाकाली महाग्रास महाशना अपर्णा चंडिका देवी चंडमुंडा सुर निषूदिनी ओम नमो कात्यायनी, ओम नमो कैवल्यकारिणी, ओम नमो आर्याणी, ओम नमो आदिशक्ति स्वरूपिणी, ओम नमो समर्पिसिको सर्व मंगले शाक्तेयन शक्ति पूजय शतबलिय रक्त नैवेद्य भक्तन रक्त सेवेयन्नु स्वीकरिसि संतृप्तळागु त्रिपुरांबे इन्नोंदु जीव बलियिंद महोन्नत मंडल पूजय मंगल उंटाय अंतु नन्न बाळ हुन्नडेय मुंबेळकिन महोदय विश्व विराट शक्ति महा दिग्विजय अंदे शाक्तेयन शक्ति दुर्जय ओम्मेयादरू सृष्टि चैतन्यवन्ने नन्न वज्र मुष्टियल्लिट्टु कट्टाळबे दुष्ट दुर्विजय हटवन्ने मेट्टि मेरेयबेकु त्रिमूर्तिगळन्ने हस्तपीठद मेलिट्टु आडिसबेकु इदे नन्न अनंत कालद अखंड संकल्प भगवती पत्रकाली ओम नमो भगवती पत्रकाली मेनका मेनका ನನ್ನ ಕಂಠಪಿಸಿ ಎಲ್ಲಿ ಹೋದೆ ಮೆನಕಾ ಮುಂಜಾನೆ ಇದ್ದು ಮೇವಿಗಾಗಿ ಹಸಿರು ನರಸುತ್ತ ಇತ್ತಲೆ ಬಂದಳು ಎತ್ತ ನಡೆದೆ ಇಲ್ಲೆಲ್ಲ ಆದ್ರೂ ಮರೆಯಲ್ಲಿ ಅವಿತು ಕುಳಿತಿದ್ದರೆ ನನ್ನ ಕೂಗ ಮೇ ಉತ್ತರ ಕೊಡು ನಿನಗಾಗಿ ಗಿರಿ ಕಂದರ ಕಾಡು ಮೇಲಿನ ಮುಳ್ಳು ಬೇಲಿಯ ಪೊದೆ ಪೊದೆಯನ್ನು ಶೋಧಿಸಿ ಬಂದೆ ಎಲ್ಲೋ ನಿನ್ನ ಸುಳಿಯು ಸಿಗಲಿಲ್ಲ ಬಳಲಿ ಬಾಯಾರಿ ಬೆಂಡಾಗಿದ್ದೇನೆ ನಿನಗಾಗಿ ನಿರೀಕ್ಷಿಸಿ ನಿರಾಶನಾಗಿದ್ದೇನೆ ಬಾ ನನ್ನ ಮುದ್ದು ಮೇನಕ ಹಾ ಇದೇನಿದು ಬದ್ರಿಯ ಸ್ಥಾನದಲ್ಲಿ ನೇತ್ರದ ನೈವೇದ್ಯ ಅಂದರೆ ನನ್ನ ಮುದ್ದಿನ ಆಡಿನ ಮರಿಯ ಒಡ ರಕ್ತವಿರಬಹುದೇ ನೋಡ್ದ್ಯಾ ನಿನ್ನಡೆಗಳ ನನ್ನ ಆಡಿನ ಮರಿಯನ್ನು ಯಾರೋ ಕಡಿದು ಕೆಡವಿದ್ದಾರೆ ಕಾಟಕರು ಹೇಳು ದೇವಿ ನನ್ನ ಮುದ್ದು ಮೇನಕೆಯನ್ನು ಬೇಟೆಯಾಡಿದ ಕೊಡುಗನಾರು ಹೇಳು ಇವನಿರಬಹುದೇ ಹೌದು ಅದು ಅವನ ಕೈಯೆಲ್ಲ ರಕ್ತದ ಕಲೆಯಾಗಿದೆ ನನ್ನ ನಾಡಿನ ಮನೆಯನ್ನು ಕೊಂದು ರಾಕ್ಷಸ ಮೇನೇಳಿ ಕೈಯಲ್ಲಿ ಕಟೋರ ಕೊಗ್ಗಲೆಯ ರಕ್ತ ಕಾಣುವ ಕಣ್ಣಿಗೆ ಕಾಲಿಯ ಪರಮಭಕ್ತ ಮೇನೇಳು ಬಾದಕ ಯಾರು
ಏನು ಮಾಡಿಬಿಟ್ಟೆ ಅನಿಷ್ಟಳೆ? ನನ್ನ ನಿಷ್ಠೆಯ ಪೂಜಾ ಸಮಯವನ್ನೇ ಹಾಳು ಮಾಡಿದ್ದಲ್ಲೇ ಪ್ರಷ್ಟಳೆ. ಯಾರು ನೀನು? ಇಲ್ಲಿಗೆ ಏಕೆ ಬಂದೆ? ನನ್ನ ನಾಡಿದ ಮರಿಯನ್ನು ಕಡಿದು ಚೆಲ್ಲವರ ಯಾರು? ಆ ಬಡ ಆಡಿನ ಮರಿಯ ಒಡತಿಯು ನೀನು. ನಿನ್ನ ಆಡಿನ ಮರಿ ಇಂದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾದೇವಿಯ ಪೂಜೆಗೆ ನೈವೇದ್ಯವಾಗಿ ಸಾರ್ಥಕವಾಗಿ ಬಿಡುವ. ಏನು ನನ್ನ ಮುದ್ದನ ಮೇನಕ್ಕ ಈ ಕರಾಡಿಗೆ ಬಲಿ ಐತೆ? ನನ್ನ ನಾಡಿನ ಮರಿಯ ಒಡ ರಕ್ತ ಹೀರಿ ಹಸುವನ್ನು ಹಿಂಗಿಸಿಕೊಂಡಿ ಹಮ್ಮಾರಿ ಬಾಯಿಗೆ ಬಂದಂತೆ ಹರಟ ಬೇಡ. ಬಡ ಬಾಲೆ, ನಿನ್ನ ಆಡಿನ ರಕ್ತದಿಂದ ಸಂತೃಪ್ತಳಾದ ತ್ರಿಪುರೇಶ್ವರಿಯಲ್ಲಿ ವ್ಯಗ್ರಚಿತ್ತಳಾಗದೆ ನಿನ್ನ ಆಸೆ ಆಮಿಷಗಳ ಈಡೇರಿಕೆಗಾಗಿ ಭದ್ರೆಯಲ್ಲಿ ಪ್ರಾರ್ಥಿಸಿಕೊ. ಅರೆಕ್ಷಣದಲ್ಲಿ ಅನುಗ್ರಹಿಸುತ್ತಾಳೆ ಅಮ್ಮ. ಇಲ್ಲ, ನಿಗ್ರಹಿಸಲಿಂದ ನಿಂತ ಉಗ್ರಕಾಳಿಗೆ ಅನುಗ್ರಹಿಸುವ ಅಂತ ಕಾರಣದಲ್ಲಿ ಭಕ್ತರ ಪ್ರೀತಿಯ ಪ್ರಾಣಿಗಳ ಪ್ರಾಣ ಹಣಗೆವ ರಕ್ತದ ರಕ್ತಸಿಗೆ ನಮ್ಮ ಇಷ್ಟಾತನ್ನು ಈಡೇರಿಸಿ ಕೂಡ ಸಾಮರ್ಥ್ಯವಿಲ್ಲ. ದೇವಿಯ ಶಕ್ತಿ ಇದ್ದರೆ ಸತ್ತ ನನ್ನ ಮುದ್ದಿನ ಆಡಿಗೆ ಮತ್ತೆ ಜೀವ ಕೊಡಲಿ. ನಡೆಯಲಾರದ ಕಷ್ಟ ಕಾರ್ಯಕ್ಕೆ ನುಡಿಯಲಷ್ಟವೇ. ಈಡೇರದ ಆಸೆಗೆ ಬೇಡಿ ಫಲ ಮುಕ್ತೆ. ಸತ್ತ ನಿನ್ನ ಆಡಿನ ಮರಿಗೆ ಮತ್ತೆ ಜೀವ ಕೊಡಲು ಸಾಧ್ಯವಿದೆಯೇನು? ಸಾಧ್ಯ ಇಲ್ಲದ ಮೇಲೆ ಮುಖಜೋದ ಬದ್ದಬೇಕೆ? ದೇವಿ ಸಾನ್ನಿಧಿಗೆ ಅವರ ರಕ್ತ ನೈವೇದ್ಯಬೇಕೆ? ಉಳಿಸಲಾಗದ ಕಾರ್ಯ ಗಳಿಸುವ ಹಕ್ಕೇನಿದೆ? ಮಂಗಳೆಯ ಮಂದಿರದಲ್ಲಿ ಅಮಂಗಳದ ಆಲಾಪನೆ, ಹಂಗಿಸುವೆ ಅಧಿಕ ಪ್ರಸಂಗಳೇ. ನಡೆಯಾಚೆ ಬಾಲೆ. ಮಹಾರಾಜ ಹೇಳಮ್ಮ. ಮಗಳೇ, ಇದೇನು ಆಚಾರ್ಯರೇ, ಅಸಹಾಯಕ ಅಮಾಯಕ ಬಾಲೆಯ ಮೇಲೆ ನಿಮ್ಮ ಅಮಾನುಷ ಅಸಭ್ಯ ವರ್ತನೆ? ನಿಮ್ಮ ಆಕ್ರೋಶ ಕೆರಳಿಸುವಂತಹ ಅದಾವ ದೋಷ ಎಸಗಿದ್ದಾಳೆ ಈ ಅರಿಯದ ಕಿಶೋರಿ? ಅರಿಯದ ಕಿಶೋರಿ ಅಲ್ಲದ ಅಕ್ಷಯಣ, ನನ್ನ ಹೃದಯ ಭಯಂಕರವೇ. ಮಿತಿ ಮೀರಿ ನಿಂತಿರುವ ಮಹಾಪೌರಿ, ಬಲಗಿಲಿದ ಹೆಮ್ಮಾರಿ. ಆಚಾರ್ಯರೇ, ಮಹಾರಾಜ ನನ್ನೆದುರು ನಿಂತು ಕಾಳಿಯನ್ನು ನಿಂದಿಸುತ್ತಿದ್ದಾಳೆ, ಇಲ್ಲಿನ ಬಲಿಯನ್ನು ಖಂಡಿಸುತ್ತಿದ್ದಾಳೆ. ಅಷ್ಟು ಸಾಲದೆ ಶೂದ್ರ ಕುಲದವಳಾಗಿ ಈ ಭದ್ರಕಾಳಿಯ ಮಂದಿರಕ್ಕೆ ಪ್ರವೇಶ ಮಾಡಿಸುತ್ತಿದ್ದಾಳೆ ಮಹಾರಾಜ. ಆಚಾರ್ಯರೇ ಸಾಕು ಮಾಡಿ. ಕುಲದಲ್ಲಿ ಕೀಳೆಂದು ಜರಿಯುವ ನಿಮ್ಮ ಮೈಲಿಗೆ ನಾಲಿಗೆಯನ್ನ ಮರೆಚಿಡಿ. ಶೂದ್ರಳಾಗಿ ಹುಟ್ಟಿದ್ದು ಇವಳ ಅಪರಾಧವೇ, ಆದರೆ ಇವಳನ್ನ ಸೃಷ್ಟಿಸಿದ ಈ ತ್ರಿಪುರೇಶ್ವರಿಯು ಶಿಕ್ಷಾರ್ಹಳಾಗುತ್ತಾಳೆ. ಆ ಅಂಬಿಕೆಯ ದೃಷ್ಟಿಯಲ್ಲಿ ಜಗತ್ತಿನ ಜನಕೋಟಿಯೆಲ್ಲವೂ ಒಂದೇ ಅಲ್ಲ. ಜಾತಿಯಲ್ಲಿ ಮೇಲು ಕೀಳೆಂದಡಿಯುವುದು ಅವರವರ ಕರ್ಮದಿಂದಲೇ ಹೊರತು ಅವರವರ ಜನ್ಮದಿಂದಲ್ಲ. ರಾಜ, ಆದಿಕಾಲದಿಂದಲೂ ಈ ಕೀಳು ಕುಲದವರನ್ನ ಈ ಜಗತ್ತಿನ ಜನತೆ ಪ್ರತ್ಯೇಕ ಮಾಡಿ ದೂರವಿರಿಸಿದೆ. ಅವರ ಯೋಗ್ಯತೆಗೆ ಮೀರಿ ಭಾಗ್ಯ ಬೇಡುವುದನ್ನ ಖಂಡಿಸಿದೆ. ಅಂದಿನ ಮುಂದಿನ ಸಮಾಜ ಈ ಕೀಳು ಕುಲದವರಾದ ಶೂದ್ರರನ್ನು ಈ ಪವಿತ್ರ ದೇವ ಮಂದಿರಕ್ಕೆ ಪ್ರವೇಶ ಮಾಡಲು ನಿಷೇಧಿಸಿದೆ. ದಾಕ್ಷಾಯಣ ಕೇಳಿದಿರ ಮಹಾರಾಜ? ಕೊಳಕು ಬಟ್ಟೆ ತೊಟ್ಟಿರುದೇ ಎಲ್ಲ ದೃಷ್ಟಿಯಲ್ಲಿ ನಾವು ಕೀಳು ಕುಲದರಾಗಿ ಬಿಟ್ಟೇವೆ. ಹೇಳಿ ಮಹಾರಾಜ, ನಾವು ಕೀಳಾಗಿ ಈ ಮೇಲು ಕುಲದವರಿಗಾಗಿ ಮಾಡಿದ ಅಪರಾಧವಾದರೂ ಏನು? ಹೋಗಲಿ, ಈ ಶೂದ್ರೇ ಸಾಕಿದ ಆಡೆ ಮರಿ ಭದ್ರಿಗೆ ಮಡಿ ಎಡೆ ಆಯ್ತೆ. ಕೇಳಿದರೆ ಈ ಮುಕ್ತಳ ಮಾತಿಗೇನು ಉತ್ತರ ನಿಮ್ಮದು ಆರ್ಯರೇ? ಉತ್ತರಿಸುವುದರು ಇನ್ನಷ್ಟ ಚಿತ್ತಳೆಯ ತಬ್ಬಲಿ ಎಂದು ಕರುಣೆ ತೋರಿದರೆ ಉಬ್ಬಿ ಹೋಗುತ್ತಿದ್ದಾಳೆ. ಮೊದಲು ಅವಳಿಂದ ಹೊರದಬ್ಬಿಸು ಮಹಾರಾಜ. ಆಚಾರ್ಯರೇ ಸಾಕು, ಸುಮ್ಮನೆ ಇನ್ನೆಂದು ನನ್ನ ಆಡಳಿತದಲ್ಲಿ ಮೇಲು ಕೀಳೆಂಬ ತಾರತಮ್ಯದ ತಿರಸ್ಕಾರದ ಕೂಗಾಟ ಕೇಳಿ ಬರುತ್ತಿರಲಿ. ಅಂದರೆ ಇಂದಿನವರ ಸಂಪ್ರದಾಯದ ಆದರ್ಶವನ್ನು ಮೂದಲಿಸಿ ಮೂಲೆ ಗೊತ್ತಿವೆ ಮಹಾರಾಜ. ಮನುಷ್ಯನ ಕುಲಕ್ಕಿಂತಲೂ ಮನಸ್ಸಿನ ಶೀಲವೇ ಮುಖ್ಯವೆಂದು ನುಡಿದಂತೆ ನಡೆದು ಮುನ್ನಡೆಯೋಣ. ಹುಚ್ಚ ತುಚ್ಚ ಕುಲವೆಂದು ಭೇದವೆಣಿಸುವ ಹುಚ್ಚಾಟವನ್ನೇ ಮುಂದುವರಿಸಿದರೆ ಇಂದಿನ ಕೀಳು ಕುಲದವರೆಲ್ಲ ಮ್ಲೇಚ್ಛ ಜಾತಿಗೆ ಶರಣಾದ. ಮೊದಲು ಎಚ್ಚೆತ್ತುಕೊಳ್ಳಿ. ಇಂದಿನಿಂದ ಈಕೆಯೇ ಮಾತ್ರವಲ್ಲ,
ಭಕ್ತರಾಗಿ ಈ ಭವತಾರಣ್ಯ ಮಂದಿರಕ್ಕೆ ಬರುವ ಎಲ್ಲರಿಗೂ ಸಮಾನತೆಯ ಸ್ವಾಗತವಿದೆ. ಅಳಬೇಡ ಮಗೆ, ಯಾರು ನೀನು, ನಿನ್ನ ಹೆಸರೇನು? ನನ್ನ ಹೆಸರು ಅಂಬಿಕಾ ಮಹಾರಾಜ, ನಾನೋರ್ವ ಅನಾಥೆ. ನನ್ನನ್ನು ಹಡೆದವರ ಆರಂಭವೂ ನನಗರಿಯುದು. ಅಕ್ಕರೆಯಿಂದ ಅನ್ನ ಬಿಟ್ಟವರನ್ನು ಅಮ್ಮ ಎಂದು ಕರೆಯುತ್ತೇನೆ, ಪ್ರೀತಿಯಿಂದ ಕಾಣುವರನ್ನು ತಂದೆ ಎಂದು ಕೂಗುತ್ತೇನೆ. ಆದರೆ ಒಂದು ದೊರೆ, ನಾನು ಅತಿ ಪ್ರೀತಿಯಿಂದ ಸಾಕಿ ಸರಿದ ಆಡಿನ ಮರಿ ದೇವಿಗೆ ಬಲಿ ಕೊಟ್ಟಿದ್ದಾರೆ, ಇದು ಸರಿ? ನಿಮ್ಮ ಸಮ್ಮತೆ ಮಹಾರಾಜ? ಹೌದೇನು, ಹೋಗಲಿ. ಅದಕ್ಕಾಗಿ ಕಂಬನಿಯೇ ಕೇಳಬೇಕು ಮಗಳೇ. ಇಂದಿನ ದೇವಿ ಪೂಜೆಗೆ ನಿನ್ನ ಪ್ರೀತಿಯ ಆಡಿನ ಮರಿಯ ಬಲಿ ಕೊಟ್ಟಿದ್ದು ನಿನ್ನ ಪುಣ್ಯ. ನಿನ್ನ ಪ್ರಾಣಿಯ ರಕ್ತದಿಂದ ದೇವಿ ಸಂತೃಪ್ತಳಾಗಿದ್ದಾಳೆ. ನೀನೇಕೆ ದುಃಖ ತೃಪ್ತಳಾಗಬೇಕು ಅಂಬಿಕಾ? ಇದೇ ನೋಡುತ್ತಿರುವುದರೆ, ನನ್ನ ಆಡಿ ಮರಿ ಭದ್ರಿಗೆ ನೈವೇದ್ಯವಾದರೆ ನನ್ನ ಪುಣ್ಯವೇದು ಇಲ್ಲ ರಾಜ? ಬೇಕಾದರೆ ಬೇರೊಂದು ಆಡಿನ ಮರಿಯನ್ನ ನಾನು ಕೊಡಿಸುತ್ತೇನೆ. ಮಹಾರಾಜ, ನಿಮ್ಮ ಮಕ್ಕಳಲ್ಲಿ ಒಬ್ಬರನ್ನು ಕೊಂದು ಬೇರೊಂದು ಮಗುವನ್ನು ಕೊಡುವೆ ಎಂದರೆ ಅದು ನಿಮಗೊಪ್ಪಿಗೆ ಹೇಳಿ ಮಹಾರಾಜ. ಭಕ್ತರ ಪ್ರೀತಿಯನ್ನು ನಷ್ಟಗೊಳಿಸದಿದ್ದರೆ ದೇವಿ ಸಂತುಷ್ಟಳಾಗುವುದಾದರೆ ಅವಳು ಇಷದೇವತೆ ಎನಿಸುವುದಿಲ್ಲ, ಅನಿಷ್ಟಳಾಗುತ್ತಾಳೆ. ಪ್ರಜೆಗಳ ತಪ್ಪನ್ನು ತಿದ್ದಲು ಪ್ರಭುವಾಗಿ ನೀವಿರಿ, ನಿಮ್ಮ ತಪ್ಪನ್ನು ತಿದ್ದಲು ಆ ದೇವಿ ಇದ್ದಾಳೆ. ಆದರೆ ಆ ದೇವಿ ತಪ್ಪು ಮಾಡಿದರೆ ಅವಳನ್ನು ಶಿಸುವರಾರು? ಹೌದು, ಯಾರು ಶಿಕ್ಷಿಸುವವರು ಹೇಳಿ ರಾಜ. ಬೇಡಿದ್ದನ್ನು ಕೊಡುಗೆಯಿಂದ ನೀಡುವಳೆ ಕಾಡಿ ಪಿಡಿಸುವ ಪೀಡಿಯಾಗಿ ಬಿಟ್ಟಳೆ. ಅನುಗ್ರಹಿಸುವ ಅಂಬೆ ಅಂತ ಕಣವೆಲ್ಲ ಕಲ್ಲು ಗೊಂಬೆ ಆದಳು. ಮಹಾರಾಜ, ಇವಳು ತಾಯಲ್ಲ, ತಾಟಕಿ. ಭಕ್ತ ವಸ್ತ್ರ ಭಕ್ಷಿಸುವ ರಕ್ತ ವಸ್ತ್ರ. ಮುಕ್ಕಣ್ಣನ ಮೌಂಟೆ ಬಳಸಿದ ಮಹಾದೇವಿಯನ್ನು ಧಿಕ್ಕರಿಸುವೆ ಸೊಕ್ಕಿರವಳೆ. ಹೌದು, ಬಲಿಯನ್ನು ಬಯಸುವ ಯಾವ ದೇವರೇ ಆಗಿರಲಿ, ಆ ದೇವರಿಗೆ ನನ್ನ ಕೋಟಿ ಬಾರಿ ಧಿಕ್ಕಾರ, ಕೋಟಿ ಬಾರಿ ಧಿಕ್ಕಾರ, ಕೋಟಿ ಕೋಟಿ ಬಾರಿ ಧಿಕ್ಕಾರ. ಅಂಬಿಕಾ, ಮಹಾದೇವಿ, ಮಹಾದೇವಿ, ಇದೇನು ಬಲಿವೇದಿಕೆ ನಿನ್ನ ಸನ್ನಿಧಿಯಲ್ಲಿ? ಪ್ರೇಮಾಂತಕರಣದ ಪ್ರಫುಲ್ಲ ಪಲ್ಲವಿ. ಬಲಗೆ ಹೋಯ್ತು ಬೀಡೆ, ಬಿಡು ರಾಜ. ಇನ್ನು ಸರ್ವ ಮಂಗಳಿಯ ಸೇವೆ ಸಾಂಗವಾಗಿ ಸಾಗಲಿ. ಇದೇನು ತ್ರಿಪುರೇಶ್ವರಿ ನಿನ್ನ ವಿನೋದದ ಲೀಲೆ, ಇದೇನು ಜಟಿಲ ಸಮಸ್ಯೆಗಳ ಬಿಡಿಸಲಾಗದ ಒಗಟಿನ ಮಾಲೆ? ಹೇಳು ಒಮ್ಮೆ, ಕೇಳಿಸಿದೆ? ಕಠೋರ ಕಗ್ಗೊಲೆಯ ನೆಲೆಯಲ್ಲಿ ಈ ಕರುಣಾಪೂರ್ಣ ಕರೆಯವರೆ, ಒಬ್ಬರಿಂದ ಕಟು ಹಿಂಸೆಯ ಅನಾರ್ಯ ಇಂಗಿತ, ಬೇರೊಬ್ಬರಿಂದ ಕರುಣೆಯ ಮಧು ಮಾಧುರಿಯ ಸಂಗೀತ, ಅರಿತವರಿಂದ ಹಿಂಸೆಯ ಜೀವನ, ಅರಿಯದ ಕಿಶೋರಿಯಿಂದ ಅಹಿಂಸೆಯ ಭಾವನ, ಅದರ ಆರಾಧನೆ. ಶಾಂಭವಿ, ಯಾವುದನ್ನ ನಂಬಲಿ, ಯಾರನ್ನ ಹಿಂಬಾಲಿಸಲಿ? ಅರಿಯದ ಮುಖ್ಯ ಮಾತಿನಿಂದ ಬುದ್ಧಿ ಕೇಳಿಸಿಕೊಳ್ಳಬೇಕೆ ಮಹಾರಾಜ? ಅರಿಯದ ಮುಖ್ಯ ಎಲ್ಲ ಆಚಾರ್ಯರೇ, ಅರಿವು ಮೂಡಿಸುವ ಪ್ರಬುದ್ಧೆಯಾಗಿದ್ದಾರೆ. ಮಿತಿ ಮೀರಿ ನಿಂತ ಮತಿ ವಿಕಲ್ಪಳ ಮಾತಿಗೆ ಇಷ್ಟೊಂದು ಮಾನ್ಯತೆ ಮಹಾರಾಜ? ಮತಿ ವಿಕಲ್ಪಳಲ್ಲ, ಸೃಷ್ಟಿಯ ಸಂಕಲ್ಪವೇನೆಂಬುದನ್ನ ಅಲ್ಪ ಮಾನವರಾದ ನಮಗೆ ಪ್ರಜ್ಞೆ ಮೂಡಿಸಿದ ಸರ್ವಜ್ಞೆಯವಳು. ಅಂದರೆ ಇಂದಿನಿಂದ ಈ ದೇವ ಮಂದಿರದಲ್ಲಿ ಕೊಡುತ್ತಿದ್ದ ಬಲಿ ರದ್ದಾಗಲಿ. ದಾಕ್ಷಾಯಣ, ಏನು ನಿನ್ನ ಮಾತನಾಡ್ತ? ಭದ್ರಕಾಳಿಯ ಬೈಕಿಯ ಬಲಿ ರದ್ದಾಗಬೇಕು. ಹಿಂದೂ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವ ಮತಿವಂತನಾಗದೆ ನಮ್ಮ ಜನರನ್ನೆಲ್ಲ ಬೌದ್ಧ ಮತಾಂತರಗೊಳಿಸುವ ಮತಿಭ್ರಂಶನಾದಯ ಮಹಾರಾಜ. ಆಯರೆ, ರಾಜ್ಯರಾಗಿ ಅಜ್ಞರಂತೆ ಆಡುವೆ. ಮತ ಯಾವುದಾದರೆ ಜನತೆಯ ಹಿತವೊಂದೇ ಅದರ ಮುಖ್ಯ ಗುರಿಯಾಗಿರುತ್ತೆ.
ತೈಲ ಯಾವುದಾದರೆ ದೀಪದ ಬೆಳಕೆಲ್ಲವೂ ಒಂದೇ ಅಲ್ಲವೇ? ಎಲ್ಲೋ ಹುಟ್ಟಿದ ನದಿಗಳು ಕಾಡು ಮೇಡುಗಳಲ್ಲಿ ಹರಿದರು, ನಾಗರಿಕತೆಯ ನಾಡಿನಲ್ಲೆಲ್ಲ ಹರಿದರು, ಕೊನೆಗೆ ಸಾಗರವನ್ನ ಸೇರಿ ಸಮಾನತೆಯ ಸಂಗಮವಾಗುವುದಿಲ್ಲವೇ? ಅಂತೆಯೇ ಆರಂಭದಲ್ಲಿ ಎಲ್ಲ ಮತಗಳ ಆದೇಶ ವಿಭಿನ್ನವಾದರು ಅಂತ್ಯದಲ್ಲಿ ಎಲ್ಲದರ ಗುರಿ ಒಂದೇ. ಆದ್ದರಿಂದ ಇಲ್ಲಿಯೇ ಮಾತ್ರವಲ್ಲ, ನಮ್ಮ ತ್ರಿಪುರ ಸಾಮ್ರಾಜ್ಯದ ಎಲ್ಲೆ ಒಳಗಿನ ಯಾವುದೇ ದೇವ ಮಂದಿರದಲ್ಲಾಗಲಿ ಬಲಿ ಕೊಡುವುದನ್ನ ನಿಷೇಧಿಸಿದ್ದೇವೆ. ತಕ್ಷಣ ಮಹಾದೇವಿಯ ವಿರೋಧದ ಬಗ್ಗೆ ನಿನ್ನ ವಿರೋಧ, ಕಾಳಿಗೆ ವಿಷಾದ. ಕಾಳಿಗೆ ವಿಷಾದವಾದರೂ ಸರಿ, ವಿನೋದವಾದರೂ ಸರಿ, ಬಲಿ ನಿಷೇಧ ಬಂತು ಖಂಡಿತ. ದುಡುಕಬೇಡ ದಾಕ್ಷಾಯಣ. ದುಡುಕುತ್ತಿಲ್ಲ, ಆಗುವ ಕೆಡುಕನ್ನ ತಡೆಯುತ್ತಿದ್ದೇನೆ. ಆರ್ಯನೇ, ಒಂದು ವೇಳೆ ಕಾಳಿಗೆ ಬಲಿ ಕೊಡುವುದೇ ಇದ್ದಿದ್ದರೆ ಆ ಮುಗ್ಧ ಬಾಲಿಕೆ ಅಂಬಿಕೆಯ ಮನಸ್ಸಿಗೇಕೆ ಆ ಕಷ್ಟ ಕೊಟ್ಟಳು? ಹಿಂಸೆಯ ರಕ್ತಪಾನವೇ ದೇವಿಗೆ ಅಮೃತಪಾನವಾಗಿದ್ದರೆ ಅರಿಯದ ಕಿಶೋರಿಗೆ ಕರುಣೆಯ ಕೊರಗನ್ನೇಕೆ ಕೊಟ್ಟಳು? ಅಂದರೆ ಸ್ವಯಂ ಶಾಂಭವಿಗೂ ಅನಿಷ್ಟವೆನಿಸಿರುವ ಈ ಹಿಂಸೆಯನ್ನ ಇಷ್ಟು ಕಾಲ ನಮ್ಮ ಅಭಿಷ್ಟ ಸಾಧನೆಗಾಗಿ ಮೂಕ ಜೀವಿಗಳ ಬಲಿ ಕೊಟ್ಟು ನರಕವನ್ನೇ ಸೃಷ್ಟಿಸುತ್ತಿದ್ದೇವೆ. ಹಿಂದೆ ಅಲ್ಲ, ಇನ್ನೆಂದಾದರೂ ಸರಿ ಈ ಮಂಗಳೆಯ ಮಂದಿರದಲ್ಲಿ ಬಲಿ ಕೂಡದು ಕೊಡಬಾರದು. ಇಂದಿನಿಂದ ಭದ್ರಕಾಳಿಯ ರುದ್ರ ಪೂಜೆ ನೆಪದಲ್ಲಿ ಕೊಡುವ ಬಲಿಯ ಕ್ಷುದ್ರ ಸೇವೆ ನಿಲ್ಲಲಿ. ಕ್ಷಣಭಂಗುರವಾದ ಸ್ಮಶಾನ ವೈರಾಗ್ಯದ ದೌರ್ಬಲ್ಯಕ್ಕೆ ಹಾಳಾಗಿ ಹಾಳಾಗಬೇಡ ದಾಕ್ಷಾಯಣ. ಇಷ್ಟು ಕಾಲವು ಅಂಬೆಯನ್ನು ನಂಬಿ ಹರಕೆ ಹೊತ್ತು ಬಲಿಯಿತ್ತು, ಭಕ್ತರು ತಮ್ಮ ಬಯಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಇರಬಹುದು, ಆದರೆ ಭಕ್ತರ ಬಯಕೆ ಈಡೇರುವುದು ಈ ಅಂಬಿಕೆ ಮೇಲಿನ ನಂಬಿಕೆಯಿಂದಲೇ ಹೊರತು ಹರಕೆ ಹೊತ್ತು ಅರ್ಪಿಸಿದ ಬಲಿಯ ರಕ್ತದಿಂದಲೇ. ಇಂದಿನ ಮುಂದಿನ ಸಮಾಜ ಈ ನಿನ್ನ ಅಹಿಂಸಾ ನಿರ್ಣಯವನ್ನು ಅನುಮತಿಸುವ ನಂಬಿಕೆ ನಿನಗಿದೆಯೇ ಮಹಾರಾಜ? ಮುಂದಿನವರು ಅನುಮತಿಸದಿದ್ದರೂ ಚಿಂತೆ ಇಲ್ಲ, ಆದರೆ ಇಂದಿನವರು ಮಾತ್ರ ಅನುಸರಿಸಲೇಬೇಕು, ಅನುಕರಿಸಲೇಬೇಕು. ನಿನ್ನದು ಭ್ರಾಂತದ ಅಕ್ಷಾಯಣ. ನೆರೆದವರೆದರೂ ಮೆಚ್ಚಿ ಮಾಡುವ ಪ್ರಾಣಿ ಬಲಿಯನ್ನು ಮರೆಯಲ್ಲಿ ಮುಚ್ಚಿ ಮಾಡಿಯಂತಿರುತ್ತಾರೆ. ಮಾಡಲಿ, ಕಂಡಾಗ ಖಂಡಿಸಿ ದಂಡಿಸುವುದು ನಮ್ಮ ಕರ್ತವ್ಯ. ಪಾಪ ಕಾರ್ಯವನ್ನ ಮರೆಯಲ್ಲಿ ಮಾಡಿದರೇನು, ನೇರವಾಗಿ ಮಾಡಿದರೆ ಅದೆಂದಿಗೂ ಪುಣ್ಯವೆನಿಸುವ. ಮಹಾರಾಜರ ಕಣ್ತಪ್ಪಿಸಿ ಮಾಡುವ ಪಾಪ ಮಹಾದೇವಿಗೂ ಮನಸ್ಸಾಕ್ಷಿಗೂ ಮರೆಯೆನಿಸಲ. ವಿಷದಿಂದ ಮರಣ ಎನ್ನುವುದು ಸಿದ್ಧಾಂತದ ಮಾತು ಅಲ್ಲ, ಅದೇ ನಮಗೆ ಅಮೃತ ಪಾವನ ಎಂದರೆ. ಅಂತಹ ಮೂರ್ಖರ ಬಗ್ಗೆ ವಿಷಾದವೊಂದೇ ನಮ್ಮ ಪ್ರತಿಕ್ರಿಯೆ. ಇದರಿಂದ ಭವಿಷ್ಯ ಭಯಂಕರವಾಗುತ್ತದೆ, ಪರಿಣಾಮ ಏರುಪೇರಾಗುತ್ತದೆ. ಆಗುವ ಅನರ್ಥವನ್ನು ಎದೆಗೊಟ್ಟು ಎದುರಿಸಲೇಬೇಕಾಗುತ್ತದೆ ದಾಕ್ಷಾಯಣ. ಏನಾದರಾಗಲಿ, ಬೇಡದರೆ ಸಾಹಿತ್ಯ ಸಂಪತ್ತಿನ ಸಮೃದ್ಧಿಯ ಸಾಮ್ರಾಜ್ಯ ನರಕ ಸದೃಶ ಸರ್ವನಾಶದ ಸ್ಮಶಾನವಾಗಿ ಅಂಬೆಯ ಅಷ್ಟೈಶ್ವರದ ಅಮರಾವತಿ ಎನಿಸಿರುವ ಈ ನಿನ್ನ ಪುಣ್ಯದ ನಾಡು ಆಗಲಿ. ನಿನ್ನ ಪ್ರೀತಿಯ ಪ್ರಜೆಗಳ ಪ್ರಕ್ಷುಬ್ಧವರಾಗಿ ಪ್ರತಿಭಟಿಸಲು ತಂಗಿ ಹೇಳುತ್ತಾರೆ. ಹೇಳಲಿ, ನಿನ್ನ ಪಾದಕ್ಕೆ ನೆಗ್ಗಿಯುತ್ತಿರುವ ನಿನ್ನ ಪ್ರತಿರಲ್ಲ ಶತ್ರುಗಳಾಗಿ ಕಾಲ್ಕೆರೆದು ಕಾಳಗಕ್ಕೆ ಕರೆಯುತ್ತಾರೆ. ಕರೆ ಅಷ್ಟೇ ಮಾತ್ರವಲ್ಲ ದಾಕ್ಷಾಯಣ, ಕ್ಷಣಾರ್ಧದಲ್ಲಿ ಕಾಳಿ ಈ ಗರ್ಭಗುಡಿಯನ್ನು ಬಿಟ್ಟು ತನ್ನ ರುದ್ರಕಿರಿಗೆ ನೆಟ್ಟು ನಿನ್ನ ಊರಲ್ಲೇ ಸುಟ್ಟು ದೂರಗೈಯುತ್ತಾಳೆ. ಹಡೆದ ಮಳೆ ಹಸಿವಿನಿಂದ ಶಿಶುವನ್ನೇ ಹರಿದು ತಿನ್ನುವ ಪಶುವಾಗುವುದಾದರೆ ತಾಯಿಯ ಎದೆ ಹಾಲೆ ಮಕ್ಕಳಿಗೆ ವಿಷವಾಗುವುದಾದರೆ ಆಗಲಿ ಆರ್ಯ, ಆಗ ಈ ಜನತೆಯೊಂದಿಗೆ ಮಾತ್ರವಲ್ಲ ಆ ಜನಾರ್ದನರ ವಿರುದ್ಧವಾದರೂ ಸರಿ ಹೋರಾಡಲು ನಾನು ಶತಸಿದ್ಧ. ಬೇಡದೊರೆ, ಇದರಿಂದ ಅಹಿಂಸೆಯ ಆರಾಧ್ಯ ದೈವತಿಗೆ ಹಲವಾರು ನಂದಿಯನ್ನು ಒದೆಗೊಯ್ದು ಹಿಂಸೆಯ ರಕ್ತ ಸುದಿಯ ನೈವೇದ್ಯ ನೀಡಲೇಬೇಕಾಗುತ್ತದೆ. ಶಾಶ್ವತ ಶಾಂತಿ ಸ್ಥಾಪನೆಗಾಗಿ ಕ್ಷಣದ ಕ್ರಾಂತಿ ಅಗತ್ಯವಾಗುವುದಾದರೂ ಆಗಲಿ, ಅದಕ್ಕೂ ಅಂಜಲಾರಿ.
ಜನತಾ ಜನಾರ್ದನರ ಹಕ್ಕನ್ನು ಹರಣ ಮಾಡುತ್ತಿರುವೆ. ಇಲ್ಲ ಆರ್ಯರೇ, ನಿಮ್ಮ ಹಕ್ಕಿನ ಹಾದಿಯಲ್ಲಿ ಲೋಪವಿದೆ, ಪಾಪವಿದೆ ಎಂದು ಎಚ್ಚರಿಸುತ್ತಿದ್ದೇನೆ. ನಮ್ಮ ಮನಸ್ಸಿಗೆ ರುಚಿಸುವ ಕಾರ್ಯವೆಲ್ಲ ಮಾನವೀಯತೆಯ ಶುಚಿಯಲ್ಲವೆಂದು ತೋರಿಸಿಕೊಡುತ್ತಿದ್ದೇನೆ. ಈ ನಿನ್ನ ನಿರ್ಣಯವನ್ನು ಒಪ್ಪದ ಜನತೆಯನ್ನು ಒತ್ತಾಯಪಡಿಸುವುದು ನಿರಂಕುಶ ಪ್ರಭುತ್ವ ಎನಿಸುತ್ತದೆ. ನಿರಂಕುಶ ಪ್ರಭುತ್ವವಲ್ಲ ಆಚಾರ್ಯರೇ, ಇದು ನಿತ್ಯ ಸತ್ಯವೆನಿಸಿರುವ ಅಮರತತ್ವ, ಮನುಷ್ಯತ್ವದ ಮಹತ್ವ. ಎಂದಿನಿಂದ ತ್ರಿಪುರೇಶ್ವರಿಯ ಬಗ್ಗೆ ಈ ನಿನ್ನ ತಿರಸ್ಕಾರ ಭಾವನೆ ದಾಕ್ಷಾಯಣ? ತಿರಸ್ಕಾರವಲ್ಲ ಪೂಜ್ಯರೇ, ಅಂಧ ಸಂಪ್ರದಾಯದಲ್ಲಿರುವ ಅಪರಾಧಗಳ ಆವಿಷ್ಕಾರ. ಮೂಢನಂಬಿಕೆಯ ಮಬ್ಬಿನಲ್ಲಿ ಈ ಅಂಬಿಕೆಯ ಹೆಸರಿನಲ್ಲಿ ಮಾಡುತ್ತಿರುವ ಮೂಕ ಜೀವಿಗಳ ಬಲಿದಾನದ ಹೇಯ ಕಾರ್ಯಕ್ಕೆ ಬಹಿಷ್ಕಾರ. ಅಧಿಕಾರವಿದೆ ಎಂದು ಅಹಂಕಾರದಿಂದ ಹುಂಚರಿಸಬೇಡ ಮಹಾರಾಜ. ಇದೇನು ನಿನ್ನ ಶಾಸ್ತ್ರದ ಸುಗ್ರೀವಾಜ್ಞೆಯೋ? ಆಜ್ಞೆಯಲ್ಲ, ನನ್ನ ಮಾತಿಗೆ ಮನ್ನಣೆ ಇಟ್ಟು ಮಣಿದರೆ ಪ್ರಾರ್ಥನೆ, ಮೀರಿ ನಿಂತರೆ ಪ್ರತಿಭಟನೆ. ಇದೇನು ನಿನ್ನ ಬೆದರಿಕೆ? ಬೆದರಿಕೆಯಲ್ಲ, ಬೇಡಿಕೆ. ತಂದೆಗೆ ತಂದೆಯಾಗಿರುವ, ಗುರುವಿಗೆ ಗುರುವಾಗಿರುವ ನಿಮ್ಮಂತ ಹಿರಿಯರಲ್ಲಿ ನನ್ನ ಅನಂತ ಅಂತಃಕರಣ ಪೂರಿತ ಅರಿಕೆ. ಇದನ್ನು ನಾನು ಧಿಕ್ಕರಿಸುತ್ತೇನೆ, ಸೊಕ್ಕಿಡಿಸಬೇಕಾಗುತ್ತದೆ, ಉಲ್ಲೇಖಿಸಿರುತ್ತೇನೆ, ಕಲ್ಲಿಗೇರಿಸಬೇಕಾಗುತ್ತದೆ. ನಾಸ್ತಿಕರೊಂದಿಗೆ ತರ್ಕ ವಿತರ್ಕ ಕಿಳಿಯುವ ಶತಮೂರ್ತನ ಅನಲ್ಲ ದಾಕ್ಷಾಯಣ. ಈ ನನ್ನ ಬಲಿ ನಿಷೇಧವನ್ನು ಬಹಿಷ್ಕರಿಸುವವರು ಯಾರೇ ಆಗಿರಲಿ, ಬಡ ಹುಟ್ಟಿದ ಅಣ್ಣ ತಮ್ಮಂದಿರೇ ಆಗಿರಲಿ, ನನ್ನ ನಡೆದ ತಂದೆ ತಾಯಿಯೇ ಆಗಿರಲಿ, ಕಟ್ಟಿಕೊಂಡ ಹೆಂಡತಿಯಾದರೂ ಸರಿ, ಹುಟ್ಟಿ ಬಂದ ನನ್ನ ಅಕ್ಕರೆಯ ಮಕ್ಕಳಾದರೂ ಸರಿ, ಈ ಬಲಿ ನಿಷೇಧವನ್ನ ವಿರೋಧಿಸುವವರೆಲ್ಲ ದೇಶಾಂತರ ವಾಸದ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಆದ್ದರಿಂದ ನೀವು ಅಷ್ಟೇ ನನ್ನ ಶಾಸನವನ್ನು ಜರಿಯುವ ಜಗನ್ಯರಾಗದೆ ಜಾರಿಗೆ ತರುವ ಜಾಣರಾಗಿ ಬರುತ್ತೇನೆ. ಅಂಬೆ, ಜಗದಾಂಬೆ, ಕಲ್ಲು ಬೊಂಬೆಯಂತೆ ನಿಂತ ತ್ರಿಪುರಾಂಬೆ, ನಿನ್ನ ಸನ್ನಿಧಿಯಲ್ಲಿ ನಿನ್ನ ಭಕ್ತನಿಂದಲೇ ನಿನ್ನ ಮಹಿಮೆ ಹೆಲಿಮೆಗಳ ಬಗ್ಗೆಯೇ ಅವರು ಮಾತು ಪುಣ್ಯಾರ ಪೂಜೆಯ ಬಲಿ ಸೇವೆಯನ್ನೇ ತಿರಸ್ಕರಿಸುವ ಅವಹೇಳನ. ನಂಬಿದ ನಿನ್ನ ಅನುಗ್ರಹವನ್ನೇ ಅವಲಂಬಿಸಿರುವ ಆ ದುಷ್ಟ ಅರಸನ ಅನಿಷ್ಟ ಶಾಸನ. ಜಗದಾಂಬೆ, ಮೌನ ಬುದ್ಧಿ ಹಿಡಿದು ಪ್ರಳಯ ರುದ್ರಿಯಾಗಿ ಗುಡುಗು ಸಿಡಿದೆಳು. ಬ್ರಹ್ಮಾಂಡದ ಪತ್ರಪುರಾಜಿಯ ಚಿತ್ರವಾಗುವಂತೆ ಬಲಿ ತೆಗೆದುಕೊಂಡಿರಬಹುದು, ಆದರೆ
ಸೃಷ್ಟಿಸಿದವಳಿಗೆ ಸ್ವೀಕರಿಸುವ ಅಧಿಕಾರವಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ಅವಳಿಗೆ ಸ್ವೀಕರಿಸುವ ಅಧಿಕಾರಕ್ಕಿಂತಲೂ ಸೋಲುವ ಅಧಿಕಾರ ಮಾತ್ರ ಇದೆ. ಈ ಜಗತ್ತಲ್ಲಿ ಹುಟ್ಟಿಸಿದವರಿಗೆಲ್ಲ ಸ್ವೀಕರಿಸುವ ಅಧಿಕಾರ ಬಿದ್ದಿದ್ದರೆ ನಮ್ಮನ್ನೆಲ್ಲ ಹೆತ್ತ ತಾಯಂದಿರು ಮಕ್ಕಳನ್ನ ಸುಲಭದಲ್ಲಿ ಸಂಹರಿಸಬಹುದಿತ್ತು. ಅಲ್ಲವೇ ಶಶಾಂಕ? ಒಂದು ವೇಳೆ ದೇವಿಗೆ ಹಸಿವಾಗಿದ್ದರೆ ಹಣ್ಣು ಹಂಪಳುಗಳಿದ್ದವು. ಬೇಕಾದರೆ ನಾನೇ ಭಿಕ್ಷೆ ತಂದ ಅನ್ನವನ್ನೇ ಅವಳಿಗೆ ಕೊಡ್ತಿದ್ದೇನೆ. ಕಾಳಿಗಿನ್ನೂ ಹಸಿವಾಗಿದ್ದರೆ ತಬ್ಬಲಿ ಅದನ್ನೇ ಹೆಬ್ಬಲಂತೆ ಬಗ್ಗಿದ್ದುಕೊಳ್ಳಬೇಕಿತ್ತು. ಆದರೆ ನನಗರಿವಿಲ್ಲಂತೆ ನನ್ನ ಆಡಿನ ಮರಿನ ಅಂದಿನಿಂದ ಪರಿಚಯ ಆವತಿಕೊಂಡಿದ್ದಾಳೆ. ಇದು ಸರಿ ಶಶಾಂಕ? ಏನು ಮಾಡಲಿ ಅಂಬಿಕ, ನನಗೆ ಶಕ್ತಿ ಇದ್ದಿದ್ದರೆ ನನ್ನ ಜೀವನಾದರೂ ತೆತ್ತು ಸತ್ತ ನಿನ್ನ ಆಡಿನ ಮರಿಯನ್ನು ಮತ್ತೆ ನೆನೆಗೊಳಿಸಿ ಕೊಡುತ್ತಿದ್ದೆ. ಆದರೆ ಏನು ಮಾಡಲಿ, ಈ ಮಹಾದೇವಿ ಮಾನವರಾದ ನಮ್ಮ ಕೈಗೆ ಮೂಕ ಜೀವಿಗಳನ್ನು ಕೊಲ್ಲುವ ಕತ್ತಿ ಕೊಟ್ಟಲು ಹೊರತು ಮತ್ತೆ ಅದನ್ನು ಉಳಿಸುವ ಶಕ್ತಿ ಕೊಡಲಿಲ್ಲ. ಅಂಬಿಕಾ, ನಿನ್ನ ಮುಗ್ಧ ಜೀವಕ್ಕೆ ಎಷ್ಟು ನೋವಾಗುವಂತಿದ್ದರೆ ನಾನು ನಿನ್ನ ಆಡಿನ ಮರಿಯನ್ನು ಅಪಹರಿಸಲೇ ಇಲ್ಲ ತಂಗಿ. ಏನಂದೆ, ಆಡಿನ ಮರಿಯನ್ನು ಅಪಹರಿಸಿದವನು ನೀನೇ ಶಶಾಂಕ? ಹೌದು ಅಂಬಿಕಾ, ಈ ಶಿಲಾಪೀಠದ ಮೇಲಿಟ್ಟು ನಾನೇ ನನ್ನ ಕೈಯಾರ ಬಲಿ ಕೊಟ್ಟೆ. ಅಯ್ಯೋ ಕೊಡಕ ಶಶಾಂಕ, ನನ್ನಾಡಿನ ಮರಿಯನ್ನು ಕೊಡೆದು ಕೆಡವಿದ ಕಾಡು ಕೀರತಕನಲ್ಲಿ ಕೊಂಬನಿಟ್ಟು ನನ್ನ ಕತೆ ಹೇಳಿಕೊಂಡನೆ. ನನ್ನ ಮುದ್ದು ಮೇನಕೆಂದು ಕರುಣದ ಕೊಂದ ಕೊಡುಕನಲ್ಲಿ ನನ್ನ ಕೊಳವೆದನ್ನೆಲ್ಲ ತೋಡಿಕೊಂಡನೆ. ಒಡ ಹುಟ್ಟಿದ ಅಣ್ಣನ್ ನಂಬಿ ನಿನ್ನನ್ನು ಎಂಬಲಿಸಿ ಬಂದು ಬಿಟ್ಟೆ. ಅಯ್ಯೋ ದೇವರೇ, ನಾನು ಕೆಟ್ಟೆ, ಕೊಡುಕ ನಂಬಿಕೆ ಇಟ್ಟು ಮತ್ತೆ ನನ್ನ ಕೆಡಿ ಎಂದಿಟ್ಟೆ. ಅಂದರೆ ನಾಳೆ ಕಾಳಿ ಪೂಜೆಗೆ ನನ್ನನ್ನು ಬಿಳಿಕೊಳ್ಳಂದೆ ನನ್ನ ನಡೆಸಿಲಿ ಕರ್ತನೆ ಶಶಾಂಕ? ಇಲ್ಲ ತಂಗಿ, ದೇವಿಯ ಪಾದದಾಣೆಗೂ ಇಲ್ಲ. ಅನಾಥೆ ನಾನೆಂದು ಹೊಂಬಲಿಸುತ್ತಿದ್ದೆ ನಿನಗೆ, ಅಣ್ಣನಾಗಿ ಕಣ್ಣೀರಿಟ್ಟು ನಿನ್ನ ಕೈ ಹಿಡಿದು ಕರ್ತಂದೆ. ಇಲ್ಲ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ನಿಂತ ಟಕ್ಕನನ್ನು ಹಿಂಬಾಲಿಸಿ ಬದುಕು ಇಚ್ಛೆಯ ನನಗಿಲ್ಲ. ಮಾತಿನಲ್ಲಿ ವಾಸನದ ಸೊಲ್ಲು, ಮನಸ್ಸಿನಲ್ಲಿ ಮಾತ್ರ ಸಿಡಿಲು, ನುಡಿಯಲ್ಲಿ ಕರುಣೆಯ ವ್ಯಾಮೋಹ, ನಡೆಯಲ್ಲಿ ಕೊಟ್ಟು ಹಿಂಸೆ ರಕ್ತ, ಕೈಯಲ್ಲಿ ಕತ್ತಿ, ಕಣ್ಣಲ್ಲಿ ಭಕ್ತಿ, ಎಲ್ಲರೂ ಗೋಮುಖ ವ್ಯಾಗ್ರ ಆಗಿ ಬಿಟ್ಟರು. ಇದು ನಿನ್ನ ನಾಡಿನ ಮರೆಯನ್ನು ಕಡಿದ ಈ ಕತ್ತಿಯಿಂದಲೇ ಈ ಕಡುಗನ ಕುತ್ತಿಗೆಯನ್ನು ಕತ್ತರಿಸುತ್ತೇನೆ. ನಿನ್ನ ಮೇನಕೆಯನ್ನು ಸಂಹರಿಸಿ ನಿನ್ನ ಅಳಲಿಗೆ ಕಾರಣನಾದ ಈ ರಕ್ತಸನನ್ನು ಕೊಲ್ಲು. ನಿನ್ನ ಸೇಡನ್ನು ಸಾಧಿಸಿಕೊ, ನಿನ್ನ ಪ್ರತಿಕಾರವನ್ನು ಪೂರೈಸಿಕೊ ತಂಗಿ. ತಬ್ಬಲಿಯದ ಏಕಾಂಗಿಯನ್ನು
ತಂಗಿಯಂದು ಪಾತ್ರ ವಾಸಲಿಂದ ಕಂಡ ನೀನ ಪ್ರತ್ಯಕ್ಷ ದೇವರು ಶಂಕ ಅಂಬಿಕಾ ದುಃಖಿಗಳು ಸಂತೈಸುವ ಅಂತ ಕಂಡ ಅಂತರಂಗವೇ ಸರ್ವ ಮಂಗಳ ದಿವ್ಯ ಮಂದಿರ ಬಡವರ ದುಗುಡೆಗಳನ್ನು ಕಳೆದು ಕಣಿಕುರು ಸಮರ ವಾಸಲವೇ ದೇವರು ನಿನ್ನ ಮೇಲೆ ಆನೆಟ್ಟಿಡುತ್ತೇನೆ ಅಣ್ಣ ನಾನು ಉಳಿಯುತ್ತೇನೆ ನಾನೇ ಮಾತ್ರವಲ್ಲ ನಿನ್ನಂತ ಜಗತ್ತಿನ ಜನತೆಯಲ್ಲಿ ನಮ್ಮಂತ ದೀನ ದರಿದ್ರರ ಮೇಲೆ ದಯ್ಯದ ರದಿವರೆಗೆ ಕೋಟ್ಯಾನ ಕೋಟಿ ಅನಾಥರ ತಬ್ಬಲುಗಳು ಉಳುತ್ತಾರೆ ಅವರುಳಿದು ಈ ಜಗತ್ತನ್ನು ನಡೆಸುತ್ತಾರೆ ಅಂಬಿಕಾ ನೀನು ಅನಾಥೆ ಅಲ್ಲ ಪ್ರತ್ಯಕ್ಷ ಆದಿ ಮಾತೆ ನೀನು ಭಿಕಾರಣಿ ಅಲ್ಲ ಸಾಕ್ಷಾತ್ ಭವತಾರಿಣಿ ನೀನು ಸಾಧಾರಣ ಹೆಣ್ಣಲ್ಲ ಸುಧಾರಣೆಯ ಕಣ್ಣು ಇಷ್ಟೆಲ್ಲ ನೀನು ಎಲ್ಲಿಂದ ಕಲಿತೆ ಹೇಗೆ ಕಲಿತೆ ಅಂಬಿಕಾ ಉಲಿವ ಕಾಡು ಕೂಗಿಲಿಗೆ ಮಾಧುರಿ ಕಂಠವನ್ನು ಕೊಟ್ಟವರಾರು ನಲಿಯ ಮನವಲಿಗೆ ನಾಟ್ಯವನ್ನು ಹೇಳಿಕೊಟ್ಟವರಾರು ಸಪ್ತ ಸಾಗರಳಿಗೆ ಸೌಂದರ್ಯ ದಾಲಿಯನ್ನು ಅರಳಿದ ಅಲರಿಗೆ ಆಕರ್ಷಿಸುವ ಪರಿಮಳವನ್ನು ಕವಿಗಳ ಕಾವ್ಯದ ಸ್ಫೂರ್ತಿಯನ್ನು ಯಾರ ಕೊಟ್ಟರೋ ಅವರೇ ನೀಡುವ ನುಡಿಯನ್ನು ಶಕ್ತಿಯನ್ನು ಕೊಟ್ಟರು ಅಂಬಿಕಾ ನೀನು ವಾದದಲ್ಲೂ ಬಲು ಜಾಣೆ ವೇದಾಂತದಲ್ಲೂ ಮಹಾನಿಪುಣೆ ಶಶಾಂತ ತಲೆದಾಚೆ ಹಚ್ಚಗಟ್ಟವಳೆ ಮತ್ತೊಮ್ಮೆ ಈ ಮಂದಿರಕ್ಕೆ ಅಡಿಯಿಡ್ತಾರೆ ಜೋಕೆ ಅಪ್ಪಾಜಿ ಭದ್ರೆಯ ಸನ್ನಿಧಿಯಲ್ಲಿ ಆ ಶೂದ್ರೆಯೊಡನೆ ಅದೇನು ಸರಸದಲ್ಲ ಶಶಾಂಕ ಅನಾಥ ಬಾಲೆಯಳು ಅಪ್ಪಾಜಿ ಅದೇನು ಅಪರಾಧ ಮಾಡಿದಳು ಅನಾಥ ಬಾಲೆಯಲ್ಲ ಅವಳು ನನ್ನ ಹೃದಯವನ್ನೇ ದಯಿಸುವ ದಲ್ಲೂರಿಯ ತಾಯಿ ಅವಳು ಹೆಣ್ಣಲ್ಲ ಶಶಾಂಕ ನನ್ನ ಕರುಳ ಕೊರಗಿನ ಮಾಗದ ಹುಣ್ಣು ಅಪ್ಪಾಜಿ ಇಂದು ಕಾಳಿ ಬಲಿಕೊಟ್ಟ ಮೂಕ ಜೀವದ ಹತ್ಯೆಯಿಂದ ಆ ಅನಾಥ ಹೃದಯಕ್ಕೆ ಆಘಾತವಾಗಿದೆ ಅದಕ್ಕಾಗಿ ಇಂದು ಬೆಳಗ್ಗೆ ಆರಿ ಆತ್ಮಹತ್ಯೆಗಾಗಿ ಹೋಣಿಸುತ್ತಿದ್ದವಳನ್ನು ನಾನೇ ಸಮಾಧಾನ ಪಡಿಸಿ ಕರ್ತಂದೆ ಆ ಅನಾಥರ ಮೇಲೆ ಅದೇನು ಅಷ್ಟೊಂದು ಅನುಕಂಪ ಅನಾಥ ನಾನು ಅನಾಥನೇ ಅಲ್ಲವೇ ಅಪ್ಪಾಜಿ ಶಶಾಂಕ ಕಳೆದು ಹೋದ ಕೈ ದಿನದ ನೆನಪೇಕೆ ಕಷ್ಟದ ದಿನಗಳನ್ನು ನೆನೆದು ಮಾನವ ಮುಂದಿನ ಎಚ್ಚರಿಕೆ ದಿಟ್ಟ ಹೆಜ್ಜೆ ಇಡಬೇಕು ಅಪ್ಪಾಜಿ ಒಂದು ಕಾಲದಲ್ಲಿ ಅವಳಂತೆ ನಾನು ಅನಾಥನೇ ಆಗಿದ್ದೆ ನಮ್ಮ ಮಾಸ ಹೊತ್ತು ಎತ್ತವಳೆ ನನ್ನನ್ನು ಕಾಲ ಕಷ್ಟಂತೆ ಎಸೆದು ಹೋಗಿದ್ದಳು ಆ ಅನಾಥ ಶಿಶುವಿಗೆ ಹಾಲು ಕೊಟ್ಟು ಅನ್ನವಿಟ್ಟು ಆಧರಿಸಿದವರು ನೀವಾದಿ ಹೆಡದೊಡಲಿಗೆ ಬೇಡವಾದ ಈ ಪಾಪಿ ಜೀವ ನಿಮ್ಮ ಮಮತೆಯ ಸಿರಿ ಮಣಿಲೇನಿ ನೀವು ನನ್ನ ಮೇಲೆ ತೋರಿಸಿದ್ದ ಅಭಿಮಾನ ಅನುಕಂಪವನ್ನೇ ನಾನು ಅಂಬಿಕಾಳಲ್ಲಿ ತೋರಿಸಿದೆ ಇದು ನಿಮ್ಮಿಂದಲೇ ಕಲಿತ ಪಾಠ ಅಪ್ಪಾಜಿ ಕಲಿತದ್ದನ್ನು ಕಲಿಸಿದವರ ಎದುರಿನಲ್ಲಿ ಅನ್ಯರಿಗೆ ಕಲಿಸಿಕೊಡುವ ಅಧಿಕ ಪ್ರಸಂಗ ಬೇಡ ನಾಳೆ ಹಾಲು ಹುಣ್ಣಿಮೆ ನಾವು ಕೈಗೊಂಡ ಮಂಡಲ ಪೂಜೆಯ ಮುಕ್ತಾಯದ ದಿನ ನಾಳಿನ ಶುಕ್ಲ ಪಕ್ಷ ಪೂಜೆಗೆ ಕಡೆಯ ಪಕ್ಷ ಮೂರು ಮೈಸಿಗಳನ್ನಾದರೂ ಮಹಾದೇವಿಗೆ ಬಲಿಕೊಡಬೇಕು ರಕ್ತಪಾನದಿಂದ ದೇವಿ ಸಂತುಷ್ಟರಾದರೆ ಈ ಸರ್ವಮಂಗಳೆಯ ಸಾಕ್ಷಾತ್ಕಾರವಾಗುತ್ತದೆ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗಿ ಈ ಶಾಕ್ತೆಯರ ಶಕ್ತಿ ವೃದ್ಧಿಯಾಗುತ್ತದೆ ಹೋಗು ಈಗಲೇ ನಾಳಿನ ಪೂಜೆಗೆ ಅಣಿ ಮಾಡು ಅಪ್ಪಾಜಿ ಬಲಿಯನ್ನು ದೇವೇ ಬೇಡುತ್ತಿಲ್ಲ ನಾವಾಗೆ ಕೊಡ್ತಿದ್ದೇವೆ ಅದು ನೋಡಿ ಅಪ್ಪಾಜಿ ನಾವು ಮಾಡುವ ಪ್ರಾಣಿಗಳ ಜೀವ ನಷ್ಟದಿಂದ ದೇವಿ ಸಂತುಷ್ಟಳಾಗಿಲ್ಲ ಸಿಟ್ಟುಕೊಂಡಿದ್ದಾಳೆ ರಕ್ತದಿಂದ ತಪ್ತಳಾಗುವುದನ್ನು ಶೋಕತಪ್ತಳಾಗಿದ್ದಾಳೆ ಉತ್ತಟ ಸಾಕು ಮಾಡು ನಿನ್ನ ಪುರಾಣ ಪುಣ್ಯದ ಪಾಠ ಬರಿಯದ ಮುಕ್ತನೆಂದು ಮೌನ ತಾಳಿದರೆ ನನಗೆ ಬುದ್ಧಿ ಹೇಳಲು ಬಂದೆಯ ನಿನ್ನ ಮುಖಾವಲೋಕವು ನನಗೆ ಅನಿಷ್ಟ ತಲಗಾಚೆ ಅಪ್ಪಾಜಿ ಎತ್ತವಳೆ ಎತ್ತಿ ಬಿಸಾಡಿದ ನಿನ್ನನ್ನು ಹೊತ್ತು ತಂದದ್ದು ಬೀದಿಯ ಕೆಟ್ಟ ನಾಯಿಯನ್ನು ಪಟ್ಟಕ್ಕೇರಿಸಿದ ತಾಯಿ ಅನಾಥರಾದ ನಿನ್ನನ್ನು ಆಧರಿಸಿ ಅಭಿಮಾನ ತೋರಿದ್ದು ನನ್ನ ಅಪರಾಧವಾಯಿತು ಅಪ್ಪಾಜಿ ನಿಮ್ಮಿಂದ ನನ್ನ ಆಸೆ ಆಮಿಷಗಳೆಲ್ಲ ಕಂಡ ಕನಸೆಲ್ಲ ಕೈಗೂಡುವುದೆಂದು ಭಾವಿಸಿದ್ದು ಭ್ರಮೆಯಾಯಿತು ನನ್ನ ರಕ್ತದಿಂದಲೇ ಜನ್ಮವೆತ್ತಿ ಬಂದಿದ್ದರೆ ನನ್ನನ್ನೇ ಚೆರೆದು ನಿಲ್ಲುವ ಜಾಲ್ಮಾನಾಗುತ್ತಿರಲಿಲ್ಲ ಆ ನಡೆದಘಟ್ಟ ಕನ್ಯೆಯ ಗರ್ಭಸಂಜಾತನು ಅಪ್ಪಾಜಿ ಬೇಡಿ ಅಥವಾ ವ್ಯಭಿಚಾರದ ಪಾಪ ಸಂತಾನವ ಬಲ್ಲವರಾದ ಬೇಡಿ ಅಪ್ಪಾಜಿ ನನ್ನ ಹುಟ್ಟಿನ ಮೇಲೆ ಆ ಪಾಪದ ಪಟ್ಟಿಯನ್ನು ಕಟ್ಟಬೇಡಿ ಇದುವರೆಗೂ ಆಳಿದೆಯಲ್ಲ ಅಪರಾಧ ಎಂದು ಒಪ್ಪಿಕೊಳ್ಳುತ್ತೇನೆ
ಮತ್ತೊಮ್ಮೆ ಹಾಗನ್ನದಿರಿ ಅಪ್ಪಾಜಿ. ಹಾಗಾದರೆ ಕಾಳಿಯ ಪೂಜೆಗೆ ಮೈಸಲಾಗುತ್ತಿದ್ದ ಜೀವಹಾನಿ ಬೇಡ. ಮತ್ತೆ ಬಂದೆ ಆ ಮಾಯಾವಿದೆ, ಇನ್ನೆಂದು ಈ ಗುಡಿಯೊಳಗೆ ನಿನ್ನ ನಡೆಯುವಂತೆ ಮಾಡುತ್ತೇನೆ. ನೀ ತಡೆ ಅಪ್ಪಾಜಿ, ಬೇಡಿ, ಅಂಬಿಕೆಯನ್ನು ನೋಯಿಸಬೇಡಿ, ಅವಳನ್ನು ಬಿಟ್ಟು ಬಿಡಿ. ಬಿಡುತ್ತೇನೆ. ನೀನು ಕಾಳಿಗೆ ಪ್ರಾಣಿಗಳನ್ನು ಬಲಿಕೊಟ್ಟಾಗಲೇ ಈ ಭಿಕಾರಣಿಯ ಬಿಡುಗಡೆ, ಇಲ್ಲವೇ ನಾಳಿನ ಪೂಜೆಗೆ ಇವಳ ಬಲಿಯಲೇ. ಅಪ್ಪಾಜಿ, ಇವಳನ್ನು ಉಳಿಸಿಕೊಳ್ಳುವ ಆಸೆ ಇದ್ದರೆ ಮೊದಲು ಬಲಿಗಾಗಿ ಮೈಸಲನ್ನು ಸಿದ್ಧಪಡಿಸಿ. ಅಪ್ಪಾಜಿ, ಹೇ ದಯಾಮಯ, ಇದೆಂತ ಪರೀಕ್ಷೆ ತಾಯಿ, ನನ್ನ ತಾಣತೆಯನ್ನು ಪೂರೈಸಲಿ, ಇಲ್ಲ ತಂಗಿಗೆ ಕೊಟ್ಟ ವಚನವನ್ನು ಪಾಲಿಸಲಿ. ಹೇಳು ದೇವಿ. ಅಣ್ಣ ದೇವಿ, ನಿನ್ನ ಈ ತಂಗಿ ಅಣ್ಣ ಇನ್ನಿಲ್ಲಿ ಬಲಿ ಬೇಡ. ಕಲಂಕೋಪಿಕ, ನನ್ನ ಕಲಿಶೂಲವಾಗಬೇಡ. ಬರುತ್ತೇನೆ. ಅಣ್ಣನಿಗೆ ಬೇಡವಾದ ತಂಗಿ, ತಾಯಿಗೆ ಬೇಡವಾದ ಮಗು ದರಿಗೆ ಹೊರೆಯಾಗಿರಬಾರದು. ಬರುತ್ತೇನೆ. ಎಲ್ಲೆಂದು ಹೇಳಲಿ? ಭೀಕರ ಬಿರುಗಾಳಿಯಲ್ಲಿ ತೂರುವುದ ತಲೆಗಳಿಗೆ ಶಾಶ್ವತದಲ್ಲಿ ಎಲ್ಲೆಂದು ಹೇಗೆ ಹೇಳಲಿ? ಆಶ್ರಯ ಕಾಡಿದ ಪ್ರಾಣಿ ಪಕ್ಷಿಗಳಿಗೆ ತಿನಿಸಿತ್ತು ಬೆಳೆಸಬರಾರು? ಒಂದು ವೇಳೆ ಈ ಜಗತ್ತಿನ ದೂರ ಮಾಡಿ ಸರಿ, ಮೃತ್ಯು ದೇವತೆ ಮಡಿಲು ವಿಶಾಲವಾಗಿದೆ ಅಣ್ಣ. ಅಂಬಿಕಾ, ಅವಳಿಗೆ ಬಡವ ಬಲಿದರೆಂಬ ಭೇದವಿಲ್ಲ, ಪಾಪಿ ಪುಣ್ಯವಂತರೆಂಬ ತಾರತಮ್ಯವಿಲ್ಲ, ಸಮಸ್ತನ್ನು ಸಮಾನತೆಯಿಂದ ಸ್ವಾಗತಿಸುವ ಸರದಿ ಅವಳದ್ದು. ಬೇಡ ತಂಗಿ, ದೇವಿ ಮೇಲಾನೇ ಕೂರುತ್ತೇನೆ. ಈ ಹತ ಬಾಗಿಲನ್ನು ತೆರೆದು ತೇಳಬೇಡ, ನಾವಿಲ್ಲಿ ಒಟ್ಟಾಗೇ ಇರೋಣ. ಇಲ್ಲಿ ನಾ ಗುರುವನ್ನ ತೀರಿದ ಬಳಿಕ ನಾವಿಬ್ಬರು ಒಟ್ಟಾಗೇ ತೆರಳೋಣ. ಬಾ ತಂಗಿ. ವಿದ್ಯೆ ಕೊಟ್ಟ ಗುರುವಿನ, ಹಾಲು ಕೊಟ್ಟ ತಾಯಿಯನ್ನ ತೀರಿಸಿದ ಹೊರತು ಮಾನವನಿಗೆ ಮುಕ್ತಿಯೇ ಇಲ್ಲ. ಬಾ ಸೋದರಿ. ಹಾಗಾದರೆ ಇನ್ನಿಂದ ಈ ಮಂದಿರದಲ್ಲಿ ಪ್ರಾಣಿ ಬಲಿ ಮಾಡಿದ ನನಗೆ ವಚನ ಕೊಡು. ಇದು ಒಪ್ಪಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡು ಅಂಬಿಕಾ. ಅಣ್ಣ ಬಾ, ದೇವಿಯ ಸನ್ನಿಧಿಯಲ್ಲಿ ಪ್ರತಿಜ್ಞೆಯ ಪ್ರಾರ್ಥನೆ ಮಾಡೋಣ. ತ್ರಿಪುರ ಸಿಂಹಾಸನದಲ್ಲಿ ಕಾಣಬೇಕೆಂಬ ಹಂಬಲಿಕೆ ಇದೆ ಎಂದರು.
ಅದೇನು ಆಗಲಿ, ನಾನು ತ್ರಿಪುರ ಸಾಮ್ರಾಜ್ಯದ ಸಾರ್ವಭೌಮನಾಗುವ ಮಾತು ಸತ್ಯವೇ. ಅದು ನನ್ನ ಅಣ್ಣ ದಾಕ್ಷಾಯಣ ಜೀವಂತ ಇರುವಾಗ ಇಲ್ಲ, ಇದು ಆಗದೆ ಕಲ್ಪನೆಗೂ ಮೀರಿರಬಾರದು, ಕನಸಿನಲ್ಲೂ ಕಾಣಲು ಅದು ಸಾಧ್ಯ. ಅಂದರೆ ಅಂಬಿಕೆಯ ಹೊಂಬಲಿಕೆ ಸುಳ್ಳೆನ್ನುವೆಯ? ಸುಳ್ಳಲ್ಲದಿದ್ದರು ಅಸಾಧ್ಯದ ಮಾತಿದ್ದಾರೆ. ಒಂದುವರೆ ಒಂದೇ ಕಡೆಗೆ ಗೆಸ್ತ ಈ ತ್ರಿಪುರದ ಕನಕಸಿಂಹಾಸನಕ್ಕೆ ನನ್ನ ಅಣ್ಣನವರು ಒಂದೇ ದಾಕ್ಷಾಯ. ದೇವಿಯ ಅನುಗ್ರಹದ ಬಗ್ಗೆ ಅನುಮಾನಿಸುವೆಯ? ಇಲ್ಲ ಪೂಜೆ, ದೇವಿಯ ಅನುಗ್ರಹದ ಬಗ್ಗೆ ಸಂದೇಹ ಪಡುವುದು ಹೆತ್ತ ತಾಯಿಯ ಶೀಲವನ್ನು ಶಂಕಿಸುವುದು ಒಂದೇ ಆಗಿ. ಅಂಬಿಕೆಯ ಅಭಿಷ್ಟದಂತೆ ಕನಕಪೀಠವೇರಲು ನಿನಗಿಷ್ಟವಿಲ್ಲವೇ? ಇಷ್ಟವಿದ್ದರೂ ಅದು ಕಷ್ಟ ಸಾಧ್ಯದ ಮಾತಲ್ಲವೇ. ನೋಡು ಕಾತ್ಯ, ಇಂದು ನಿನ್ನ ದಾಕ್ಷಾಯಣದ ಮಡೆತನ ಜನತೆಗೆ ಮಾತ್ರವಲ್ಲ ಈ ಜಗನ್ಮಾತೆಗೂ ಬೇಡವಾಗಿದೆ. ನಿನಗೀಗ ರಾಜ್ಯ ಮಾಡುವ ವಾಂಚಲ್ಯವಿಲ್ಲವೇ ಕಾತ್ಯ? ಇದೆ ಆಸೆಯೇನೋ ಅಖಂಡವಾಗಿ ನವರತ್ನ ಮುಕುಡುದಾರಿ ಕನಕಪೀಠವೇ ಒಟ್ಟೊಲಗೊಂದು ಓಲೈಸುವ ಶ್ರೀಮಂತ ಸಾಮಂತರಿಂದ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿಕೊಳ್ಳುವ ಬಯಕೆಯನ್ನು ಬಲವಾಗಿ ಇದೆ. ಆದರೆ ಆಯ್ತು, ನಿನ್ನನ್ನು ತ್ರಿಪುರ ಸಿಂಹಾಸನದಲ್ಲಿ ಕೂರಿಸುವುದು ಈ ಕಲ್ಯಾಣಿಯ ಕರು, ಅದು ನನ್ನ ಹೆಗಲ ಮೇಲಿನ ಹೊರೆ. ಸಿಂಹಾಸನ ನಿನ್ನದಾದರೆ ನನಗೇನು ಬಹುಮಾನ? ಕೇಳಿಯ, ಏನು ಬೇಕಾದರೂ ಕೇಳಿ, ಕೊಡಲು ನಾನು ಸಿದ್ಧನಾಗಿದ್ದೆ. ನನ್ನ ಆಸ್ಥಾನದಲ್ಲಿ ಪ್ರಧಾನ ಸಚಿವರ ಸ್ಥಾನ ನಿಮ್ಮದೆ. ಆ ಸಚಿವ ಸ್ಥಾನದ ಪೀಠವನ್ನು ನನ್ನ ಕಾಲಿನ ಅಂಗುಷ್ಟವು ಮುಟ್ಟಲಾರದು, ಮೆಟ್ಟಲಾರದು. ಅರಿಯದೆ ಆಡಿದರೆ ತಮ್ಮ ಕ್ಷಮೆಯ ಕೃಪೆ ಇರಲಿ. ಕೇಳಿಯ, ನಿಮಗೇನು ಬೇಕು ಕೇಳಿ. ನವಕೋಟಿ ನವರತ್ನ ರಾಶಿಯಿಂದ ನಿಮಗೆ ಅಭಿಷೇಕ ಮಾಡಿಸಲೇ, ರತ್ನ ಶಿಬಿಕೆಯ ಮೇಲೆ ಹೊತ್ತು ನಿಮ್ಮನ್ನು ಮೆರವಣಿಗೆ ನಡೆಸಲೇ. ಇಲ್ಲ, ನಾನು ಮರಣ ಹೊಂದಿದ ಮೇಲೆ ನಿಮ್ಮ ಚರಣಕ್ಕೆ ನನ್ನ ಚರ್ಮದಿಂದ ಪಾದರಕ್ಷೆ ಮಾಡಿ ತೊಡಿಸಿ ಎಂದು ಈಗಲೇ ಶಾಸನವನ್ನು ಬರೆದು ಬಿಡಲೆ. ಹೇಳಿ ಆರೇ, ನಿಮಗೇನು ಬೇಕು ಹೇಳಿ. ಒಟ್ಟಿನಲ್ಲಿ ಆಡಳಿತದ ರಾಜಗಂಧ ನನ್ನ ಹಸ್ತವೇರಲಿ, ಅಧಿಕಾರದ ಅನರ್ಗೆ ಮುಕುಟ ನನ್ನ ಮಸ್ತಕ ಪೀಠದ ಮೇಲೆ ಮಂಡಿಸಲಿ. ಹೇಳಿ ಆರೇ, ನಿಮಗೇನು ಬೇಕು ಹೇಳಿ. ಸರ್ವಸಂಗ ಪರಿತ್ಯಾಗಿಗಳಾದ ನಮಗೆ ಸರ್ವಮಂಗಲಿಯನ್ನು ಸಂತೃಪ್ತಿಪಡಿಸುವುದೇ ನಮ್ಮ ಸೌಭಾಗ್ಯ. ನಿನ್ನಿಂದ ನಾನು ಏನನ್ನು ಬೇಡಲಾರೆ ಕಾತ್ಯ. ಆದರೆ ಭಗವತಿಗೆ ಒಂದು ಬಯಕೆ ಇದೆ. ಅದೇನು ಹೇಳಿ ಆಗಲಿ? ಜೀವ ಬಲಿಯ ಬಯಕೆ, ರಕ್ತಪಾನಗೈವ ಅಖಂಡ ಹಂಬಲಿ. ಒಂದು ರಾಜ ಹತ್ಯೆ ಆಗಿದೆ ಅಲ್ಲವೇ? ರಾಜ ಅಂತೆ, ರಾಜ ಅಂತೆ, ರಾಜ ಅಂತೆ. ಸರ್ವ ಮಂಗಲಿಯ ಸಂತೃಪ್ತಿಯ ಮೇಲೂ ರಾಜ ಹತ್ಯ. ರಾಜನಾಗುವ ನಿನಗೂ ರಾಜಾತ್ಯ ಭೀತಿಯೇ? ಆಗಲಿ, ರಾಜಾಜ್ಞೆಯನ್ನು ಮೀರಿದರೂ ಸರಿ ದೇವಿ ಆಜ್ಞೆಯನ್ನು ಪಾಲಿಸುತ್ತೇನೆ. ಬಲಿಯನ್ನು ಎಂದು ಎಲ್ಲಿ ಕೊಡಬೇಕು ಹೇಳಿ. ಇಲ್ಲೇ ದೇವಿಯ ಸನ್ನಿಧಿಯಲ್ಲಿ. ಯಾರ ಬಲಿ ಗೊತ್ತೇ ಕಾತ್ಯ? ನರಬಲಿ. ನರಬಲಿ? ಹೌದು, ಗಾಳಿಯ ಬೇಡಿಕೆಯನ್ನು ಈಡೇರಿಸಿದ ಪಂಡನ ಬಲಿ, ಜನತೆಯ ಹಕ್ಕನ್ನು ಅಪಹರಿಸಿದ ಅಧಮನ ಬಲಿ. ಅಂದರೆ ನಿನ್ನ ದಾಕ್ಷಾಯಣನ ಬಲಿಯಾಗಬೇಕು. ಹಸಿದ ಚಂಡಿ ರಾಜನ ಗುಂಡಿಗೆಯ ಬಿಸಿ ರಕ್ತವನ್ನು ಬಯಸಿದ್ದಾಳೆ ಕಾತ್ಯ. ಇಲ್ಲ, ಇದು ನನ್ನಿಂದಾಗದ ಕಾರ್ಯ. ಆಗಲೇಬೇಕು ಕಾತ್ಯಾಯನ. ಕಿರೀಟ ಬಿಟ್ಟು ಕನಕಪೀಠದ ಮೇಲೆ ಕೂಡುವ ಆಸೆ ಇಲ್ಲವೇ ನಿನಗೆ? ಇದೆ. ರಾಜರುಗಳಿಂದ ನಿನ್ನ ಪಾದಪದ್ಮಕ್ಕೆ ನೆತ್ತಿ ಸೇವೆಯನ್ನು ಸ್ವೀಕರಿಸುವ ಅಭಿಲಾಷೆ ಇಲ್ಲವೇ? ಇದೆ. ರಾಜನರ್ತಕಿಯರ ಸುಕೋಮಲ ಕಮಲಕರಗಳಿಂದ ಚೆಲ್ಲುವ ಬಿಳಿ ಮಲ್ಲಿಗೆಯ ಹೂವಿನ ಹಾಸಿಗೆ ಮೇಲೆ ನಡೆದು ಬರುವ ಬಯಕೆ ಇಲ್ಲವೇ? ಇದೆ. ಬಿಳಿದು ಬಾವಲಿಗಳನ್ನು ಹೊತ್ತ ಗೋಯ್ತಾಳಿಕರಿಂದ ಹಾಡಿ ಹೊಗಳಿಸಿಕೊಳ್ಳಬೇಕೆಂಬ ಹಂಬಲವಿಲ್ಲವೇ? ಇದೆ ಯಾರ್ಯಾ? ಇದೆ. ಆದರೆ ಮತ್ತೆ ಶಂಕೆಯ ಕೊಂಕಿನ ಮಾತೆತ್ತಬೇಡ.
ಎಂದು ನಿನ್ನ ದಾಕ್ಷಾಯಣದ ಮರಣವು ಅಂದೇ ನಿನ್ನ ಭವಿಷ್ಯದಲ್ಲಿ ಭಾಗ್ಯ ದಿನ. ಆದ್ಯ, ನೀನಿನ್ನೆಷ್ಟು ಕಾಲ ರಾಜಾಜ್ಞೆಯ ಮನ್ನಣೆಗೆ ಮಣೆ ಹಾಕಬೇಕು? ನಿನ್ನ ಅಣ್ಣನಿಗೇನಾದರೂ ಗಂಡು ಸಂತಾನವಾದರೆ ಅವನೇ ತ್ರಿಪುರದ ಭಾವಿ ಸಾರ್ವಭೌಮನಾಗುತ್ತಾನೆ. ಅವನಿಗೂ ನೀನು ದಾಸನಾಗಿಯೇ ಸೇವೆ ಸಲ್ಲಿಸಿ ನಿನ್ನ ಆಯುಷ್ಯವನ್ನು ಸವೆಸಿಕೊಳ್ಳಬೇಕು. ಇದು ನಿನಗಿಷ್ಟವೇ? ಇಲ್ಲ, ಅದೆಂದಿಗೂ ನಾನು ಇಷ್ಟಪಡಲಾರೆ. ಅರಸರ ಎದುರಿರಲಿ, ದಾಸ ದಂಡಿ ಹಿಡಿಯ ಬದುಕು ಇದು ಸಾಕು ಆರ್ಯರೇ. ಈಗ ನಿನ್ನನ್ನು ಒಪ್ಪಿ ಒಪ್ಪುತ್ತೇನೆ ಕಾತ್ಯಾಯನ. ಕಾಳಿಯ ಬೇಡಿಕೆಯನ್ನು ಈಡೇರಿಸಿಕೊಡುವೆಯ? ಬಲಿಯನ್ನು ಎಂದು ಎಲ್ಲಿ ಕೊಡಬೇಕು ಹೇಳಿ? ಇಲ್ಲೇ ದೇವಿಯ ಸನ್ನಿಧಿಯಲ್ಲಿ. ಏನು ಅದೇ ಕೇಳಿಕೆ? ಇನ್ನೇನಿಲ್ಲ, ದೇವರ ಸನ್ನಿಧಿಯಲ್ಲೇ ಪಾಪ ಕಾರ್ಯವನ್ನು ಮಾಡಬೇಕೇ ಎಂಬಲ್ಲಿ. ಓ ಮುಕ್ತ ಕಾತ್ಯಾಯನ, ಮಹಾಭಾರತದ ಧನುರ್ವಿದ್ಯಾ ಸಮರ್ಥನಾದ ಪಾರ್ಥ ಭಗವಾನ್ ಕೃಷ್ಣನನ್ನು ಸನಿಹದಲ್ಲಿರಿಸಿಕೊಂಡೆ ಗುರು ಹಿರಿಯರನ್ನು ಕೊಲ್ಲುವ ಪಾಪ ಕಾರ್ಯವನ್ನು ನಡೆಸಲಿಲ್ಲವೇ? ಆದರೂ ಇಲ್ಲಿ ನನ್ನ ಅಣ್ಣನ ಬಲಿಯನ್ನು ಹೇಗೆ ಮಾಡುವ? ಸಲಹೆ ಕೊಟ್ಟು ನಾನೇ ಸಹಾಯಕ್ಕೂ ನಿಲ್ಲುತ್ತೇನೆ. ಬಾ ಕಾತ್ಯಾಯನ. ಈ
ಸತ್ಯಕ್ಕೆ ಸಾವಾಗಿ ಸುಳ್ಳಿಗೆ ಸುಖವಾಗುವಂತಿದ್ದರೆ, ಪುಣ್ಯಕ್ಕೆ ಸೋಲಾಗಿ ಪಾಪಕ್ಕೆ ಗೆಲುವಾಗುವಂತಿದ್ದರೆ ಇಲ್ಲೇ ಈ ಕ್ಷಣವೇ ಈ ದೇವಿ ಪವಿತ್ರ ಮಂದಿರದಲ್ಲಿ ನನ್ನನ್ನು ಕುಲ ಪಾಪಕ್ಕಾಗಿ ನಡೆದು ಹೋಗಲಿ. ಕೊಲ್ಲು ಕಾಕೇನ ಸ್ಥಳಕ್ಕಲ್ಲ. ದಾಕ್ಷಾಯಣ, ಸಾಕು ಮಾಡಿ ನಿಮ್ಮ ಶುಷ್ಕ ತರ್ಕ.
ಮಾತಿನಲ್ಲಿ ಮಡಿವಂತಿಕೆ ನೋಡಿ, ಮನಸ್ಸಿನಲ್ಲಿ ಮೈಲಿಗೆಯಕ್ಕೆ. ಮಾಡುವ ಅಪರಾಧಕ್ಕೂ ಪಾಪದ ಒಂದು ಎಲ್ಲೆ ಇದೆ ಆಚಾರ್ಯರೇ, ಆ ಪಾಪಕ್ಕೂ ಪಶ್ಚಾತ್ತಾಪದ ಒಂದು ಗಡಿ ಇದೆ, ಆ ಪಶ್ಚಾತ್ತಾಪಕ್ಕೂ ಕ್ಷಮೆಯ ಒಂದು ಸೀಮೆ ಇದೆ. ಆಗಲೂ ಪರಿವರ್ತನೆ ಅಸಾಧ್ಯವೆನಿಸಿದಾಗ ಶಿಕ್ಷೆ ಒಂದೇವರಿಗೆ ಪ್ರಾಯಶ್ಚಿತ್ತವಾಗಬೇಕು. ಇಂದಿನಿಂದ ನಿಮ್ಮನ್ನ ಈ ದೇವ ಮಂದಿರದಿಂದ ಬಹಿಷ್ಕರಿಸಿದ್ದೇನೆ. ತಕ್ಷಣ ಹಿಂದೆ ನೀವು ನಮ್ಮ ತ್ರಿಪುರ ಸಾಮ್ರಾಜ್ಯದ ಗಡಿಯಿಂದ ಹೊರನಡೆಯಲೇಬೇಕು. ತಕ್ಷಣ ರಾಜಾಜ್ಞೆಗೆ ಉಲ್ಲಂಘಿಸಿದ್ದೆಯಾದರೆ ನಿಮ್ಮನ್ನು ನಮ್ಮ ಪಟ್ಟರಾಣಿಯ ಭೀಮಪಾದಕ್ಕೆ ಕಟ್ಟಿ ನೆರೆದ ನಗರದ ನಾಗರಿಕರ ಎದುರು ಎಳೆಸಿ ಗಳಿಬಾರು ಮಾಡಬೇಕಾದೀವಿ. ಎಚ್ಚರಿಕೆ. ಬಾಕಾತೇನ ಮಹಾರಾಜ? ಮಹಾರಾಜ ನನ್ನ ಪ್ರಾರ್ಥನೆಯನ್ನು ನಮ್ಮ ಕೇಳು. ಮಹಾರಾಜ, ಈ ಶಿಕ್ಷೆಯನ್ನು ಕೊಟ್ಟವನು ನೀನಲ್ಲ. ಕಾಳಿಯ ಪೂಜೆಯನ್ನು ಸಮಯಕ್ಕೆ ಸರಿಯಾಗಿ ಮಾಡಲಿಲ್ಲವೆಂದು ಪ್ರತ್ಯಕ್ಷ ಕಾಳಿಯೇ ನನಗೆ ಈ ಶಿಕ್ಷೆ ಕೊಟ್ಟು ಬಿಟ್ಟಳು. ಆದರೂ ಮಹಾದೇವಿಗೆ ಹೊರತು ಮತ್ತಾರಿಗೂ ಮಣಿಯದ ನಾನು ನಿನಗೆ ಮಣಿಯುತ್ತಿದ್ದೆ. ಕಾಳಿಗೆ ನಾಳಿನ ಪ್ರಾತಃ ಪೂಜೆ ಸಲ್ಲಿಸಿ ನಾನೇ ಇಲ್ಲಿಂದ ಗಡಿದಾಟಿ ಬಿಡುತ್ತೇನೆ. ಅಲ್ಲಿಯವರೆಗೂ ನನಗೆ ಇಲ್ಲಿರಲು ಅವಕಾಶ ಕಲ್ಪಿಸಿಕೊಡು ಮಹಾರಾಜ. ಸಾಧ್ಯವೇ ಇಲ್ಲ, ಹೋಗಲಿ ಬಿಡು. ಪಾಪಿಗ ಆದರೂ ಸರಿ, ಪೂಜೆಯ ಪುಣ್ಯ ಕಾರ್ಯಕ್ಕೆ ಅವಕಾಶ ಮಾಡಿಕೊಡೋಣ. ಆಗಲಿ ಆರ್ಯ, ಬಾಕಾತ್ಯಾಯನ. ನೋಡು, ಕಣ್ಬಿಟ್ಟು ನೋಡು, ಕಲ್ಲಾಗಿ ನಿಂತಿರುವ ಕಾಳಿ ಬ್ರಹ್ಮ ತೇಜವು ಶಾಂತ ತೇಜನೆದುರು ನಿಸ್ತೇಜವಾಗಿ ನಿಶೇಷವಾಗುತ್ತಿದೆ. ನಿನ್ನನ್ನೇ ನಂಬಿರುವ ಭಕ್ತನಾದ ಈ ಶಾಕ್ತೇನಿಗೆ ಈ ಶಿಕ್ಷೆ ಸರಿಯೇ? ನಿನಗೆ ಸಂಬಂಧವೇ ಸರ್ವ ಮಗಳೇ? ಆಗ ನನ್ನ ಬಾಳು ನಡು ಬೀದಿಯ ಜನರ ನಗೆಗೀಡಾಗುತ್ತದೆ.
ತಂದೆಗಿಂತಲೂ ಹಿರಿಯರಾಗಿ ಬಿಟ್ಟನೆ ಅವನನ್ನ ಅನ್ನಿಸ್ತಾರ ಸಾ? ನಿಮಗಿಂತಲೂ ಹಿರಿಯರಾಗದಿದ್ದರು ನನಗೂ ಪ್ರಜೆಗಳಿಗೂ ಪ್ರಭು ಎನಿಸಿಕೊಂಡವರು ಹಿರಿಯರೇ ಅಪ್ಪಾಜಿ. ಅವರನ್ನು ಕೊಂದು ನಮ್ಮ ಪ್ರೀತಿಯ ಪ್ರಜೆಗಳ ಕಂಗಳಲ್ಲಿ ರಕ್ತರಿಸಲು ನನಗಿಷ್ಟವಿಲ್ಲ ಅಪ್ಪಾಜಿ. ಶಶಾಂಕ ಅಪ್ಪಾಜಿ, ಇಲ್ಲಿಯವರೆಗೆ ಈ ದೇವಿಯ ಮಂದಿರದಲ್ಲಿ ನಡೆದ ಜೀವಾಂತ್ಯ ಭೀಷಣ ರಕ್ತಪಾತವೇ ಸಾಲದೆ ಎಣಿಕೆಯಿಲ್ಲದಷ್ಟು ಪ್ರಾಣಿಗಳನ್ನು ಎಳೆತಂದು ಕೊಂದು ಕೊಟ್ಟ ರಕ್ತವನ್ನು ಕುಡಿದರು ದೇವಿ ಸಂತುಷ್ಟರಾಗಲಿಲ್ಲವೇ? ಇಷ್ಟಾದ ಮೇಲೂ ಅವಳ ಅನಿಷ್ಟ ಅಡಗಲಿಲ್ಲ ಅಪ್ಪ. ನೂರು ಜೀವಗಳನ್ನು ನಿಷ್ಕರ್ಣೆಯಿಂದ ಇಂದು ಕೊಲ್ಲುವಾಗ ಈ ಬಲಿಪೀಠದಿಂದ ಭಗ್ನಗೊಂಡು ಧರೆಗೊಳ್ಳಿದ ಆ ಬಡ ಜೀವಿಗಳ ಕೊರಗಿನ ಕೂಗಾಟವೇ ಈ ಸರ ಮಂಗಳಿಗೆ ಮಂಗಳದ ಮೇಳವಾಯಿತೆ. ಕಡಿದು ಚೆಲ್ಲಿದ ಪ್ರಾಣಿಗಳ ಒಡಲಿಂದ ಚಿಲ್ಲೆಂದು ಹಾರಿ ಹೇಳಿದ ರಕ್ತದ ಹೊದಿಕೆಯನ್ನು ಹೊದ್ದಿರುವ ಈ ಗರ್ಭಗುಡಿಯ ಕಲ್ಲು ಮೂಕ ಸಾಕ್ಷಿಯಾಗಿ ನಿಂತು ಮೂಕ ಜೀವಿಗಳ ಮುಗಿದು ಹೋದ ದಾನ ಇತಿಹಾಸವನ್ನು ಕೂಗಿ ಕೂಗಿ ಹೇಳುತ್ತಿದೆ. ಅದು ನನಗೆ ಕೇಳಿಸುತ್ತಿಲ್ಲವೇ ಶಶಾಂಕ? ಕೊಂದು ಕೊಂದರನ್ನು ತುಂಬಿರುವ ರಾಶಿ ರಾಶಿ ಮೊಳೆಗಳು ಜೀವಾತ್ಯ ಪ್ರತ್ಯಕ್ಷ ಸಾಕ್ಷಿಯಾಗಿ ಇಂದಿನವರ ಕಠೋರ ಹಿಂಸೆಯ ಸಂಕೇತವಾಗಿ ಕ್ರೂರ ವಧ್ಯದ ರುದ್ರ ಅಧ್ಯಯನವನ್ನು ಮುಂದಿನ ಪರಂಪರೆಗೆ ವೇದ್ಯಪಡಿಸುತ್ತಿದೆ. ಅದು ನಿಮಗೆ ಕೇಳಿಸುತ್ತಿಲ್ಲವೇ ಶಶಾಂಕ? ಇನ್ನೊಂದು ಜೀವಗಳಿಂದ ಕಾಳಿ ಸುತ್ತಲಾಗುವುದಾದರೆ ಮಹಾರಾಜರನ್ನೇಕೆ ಬಲಿ ಕೊಡಬೇಕು? ನಿಮ್ಮ ಮಗನಾದ ನನ್ನ ಬಲಿಯನ್ನೇ ಕೊಡಿ ಅಪ್ಪಾಜಿ. ಶಶಾಂಕ ನನ್ನಿಂದು ಅಗಲಿ ಹೋದೆಯ ಮಹಾದೇವ ಮಹಾದೇವ, ಇದುವರೆಗೂ ನಿನಗೆ ನೂರು ಜೀವಗಳನ್ನು ಕೊಂದು ನಿನಗೆ ರಕ್ತ ಕೊಟ್ಟಿದ್ದೇನೆ. ಈಗ ನನ್ನೊಬ್ಬ ಮಗನನ್ನು ನನಗೆ ಉಳಿಸಿಕೊಡು, ನನ್ನೊಬ್ಬ ಮಗನನ್ನು ನನಗೆ ಉಳಿಸಿಕೊಡು, ದೇವಿ ಉಳಿಸಿಕೊಡು. ಕಬಳಿಸುವ ಕರಾಳಿ ನೀನು, ವಿಶ್ವವಾದಿಯಲ್ಲ, ವಿರಾಜಿಸುತ್ತಿದ್ದೆ. ಶಶಾಂಕ ಶಶಾಂಕ ಬಾಬಿಕ ನೋಡು, ನಾವಿಬ್ಬರು ನಂಬಿದ ನಿನ್ನಣ್ಣ ಭವಾನಿಗೆ ಬಲಿದಾನ ಮಾಡಿಕೊಂಡು ಬಿಟ್ಟಿದ್ದಾರೆ ನೋಡು ಮಗಳೇ. ಶಶಾಂಕ ಕೊನೆಗೂ ಈ ನಿನ್ನ ತಂಗಿಯನ್ನು ತಬ್ಬಲಿಯಾಗಿಸಿ ನೀನೊಬ್ಬನೇ ಹೊರಟು ಹೋದಿ ಅಣ್ಣ. ಇಷ್ಟು ಕಾಲ ಈ ಮುಂದ್ರದಲ್ಲಿ ನಡೆದ ರಕ್ತಪಾತದ ಪಾಪಕೃತ ಕಳಂಕವನ್ನು ನಿನ್ನಂತ ಪುರುಹಿದ್ದ ತೊಳೆದು ಈ ಗುಡಿಯನ್ನು ಪವಿತ್ರ ಮಾಡಿಕೊಂಡಳೆ ಮಹಾದೇವಿ. ಆದರೆ ಇದು ಬಲಿದಾನವಲ್ಲ, ಕೊಲೆ. ಮಹಾದೇವಿ ಹೆಸರಿನಲ್ಲಿ ಸ್ವಯಂ ಶಾಂಭವೇ ಸಾಶ್ವಕ ಕೊಲೆ. ಹೌದು, ನೀನಾದರೂ ನನ್ನ ಮಗನನ್ನು ನನಗೆ ಉಳಿಸಿಕೊಡಲಾಗ್ಯ? ಅದು ಹೇಗೆ ಸಾಧ್ಯ? ಸತ್ತವಣ್ಣನಿಗೆ ಮತ್ತೆ ಜೀವದ ಮಾಡಲಾಗುವುದೇ? ನನ್ನ ಆಡಿದ ಮರಿ ಒಡ ನೆತ್ತರಿಂದ ಕುಡಿದ ಕಾಳಿಯೇ ಇಂದಿನ ಶಶಾಂಕನ ರಕ್ತದ ಸಂತಪ್ತಳಾಗಿದ್ದಾಳೆ. ನೀನು ಸಂತೋಷ ಪಡು. ಹಂಗಿಸಬೇಡ, ನನ್ನ ಮಮತೆಯ ಮಗನ ಸಾವಿನಿಂದ ನಾನು ಹೇಗೆ ಸಂತೋಷ ಪಡಲಿ? ಹೌದಲ್ಲವೇ, ಒಂದು ನನ್ನ ಮುದ್ದು ಮೇನಿಕೆಯನ್ನು ಕಳೆದುಕೊಂಡು ನನಗಾದ ನೋವು ನಿನಗಾಗಲಿಲ್ಲ, ಇಂದು ನಿನಗೋಗೋ ನನಗೇಕೆ ಆಗಬೇಕು? ಬೇಡ ಮಗಳೇ, ಮಾತಿನಲ್ಲೇ ನನ್ನನ್ನು ಕೊಲ್ಲಬೇಡ. ಈಗಲಾದರೂ ಮಾರನ ಮನಸ್ಸಿಗೆ ಕಷ್ಟವೆನಿಸುವ ಪ್ರಾಣಿ ಹತ್ಯೆ ಮಹಾದೇವಿಗೂ ಇಷ್ಟವೇ ಎಂಬ ದೃಷ್ಟಾಂತ ಸಿದ್ಧಾಂತವಾಯಿತೆ? ಆಯ್ತು ಅಂಬಿಕಾ. ಸೃಷ್ಟಿಸದ ಸಂಹಾರ ದುಷ್ಟವೆಂದು ಈಗಲೂ ಸ್ಥಿರವಾಯಿತೆ? ಆಯ್ತು ಮಗಳೇ. ಈಗ ಹೇಳಿ, ಹಿಂಸೆ ಹೀನ ಕೃತ್ಯ? ಹಿಂಸೆ ಹೀನ ಕೃತ್ಯ. ಅಹಿಂಸೆ ಒಂದೇ ಶಾಶ್ವತ ಸತ್ಯ. 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 ಅಹಿಂಸೆ ಒಂದೇ ಶಾಶ್ವತ ಸತ್ಯ.
ಅರಿವಾಯಿತು, ಸತ್ಯದ ಸಂದರ್ಶನವಾಯಿತು. ಅಂಬಿಕಾ, ಅಂಬಿಕಾ ಅದೃಶ್ಯಳಾದೆಯಾ? ಒಮ್ಮೆ ಹೋಗಿಡು ತಾಯಿ. ನೀನು ಭವತಾಲಿ, ಅಯ್ಯೋ ಭವತಾಲಿ, ವಿಕಾರಣೆಯ ವೇಷದಲ್ಲಿ ಈ ಮಂದಿರಕ್ಕೆ ಬಂದೆಯ? ನಿನ್ನನ್ನೇ ಬೆಂಬಲದೆ ನಂಬಿ ಹತ್ತು ಹಂಬರಿಸಿ ಕಂಬರಿ ತುಂಬಿ ಕರೆಯುತ್ತಿದ್ದೇನೆ. ಬಾ ಅಂಬಿಕಾ, ಕಟು ಹಿಂಸೆಯ ಕಟುಕನಾಗಿ ಕರೆಯುತ್ತೇನೆ, ಅಹಿಂಸೆಯ ಆರಾಧಕನಾಗಿ ಬೇಡುತ್ತಿದ್ದೇನೆ. ಬಾ ಮಗಳೇ, ನಾನಿಂದು ಪಾಷಾಣ ಹೃದಯದ ಅಕ್ಕಸರಾದ ಪ್ರೀತಿಯ ನಿತ್ಯ ಸತ್ಯದ ವಾತ್ಸಲ್ಯದ ದಾಸನಾಗಿದ್ದೇನೆ. ಬಾ ಭಾರ್ಗವಿ, ತಬ್ಬಯಿಯಾಗಿ ಬಂದು ನನ್ನ ತಪ್ಪನ್ನು ತಿದ್ದುಬಿಟ್ಟೆಯ ತಾಯಿ. ನಿನ್ನನ್ನು ಬಾಯಿಗೆ ಬಂದಂತೆ ನಿಂತಿದ್ದ ನನ್ನ ನಾಲಿಗೆಯನ್ನು ಕಿತ್ತೆಸೆಲೆ, ನಿನ್ನನ್ನು ಕೊಲ್ಲಲು ಎತ್ತಿದ ಈ ಕೈಗಳನ್ನು ಕತ್ತರಿಸಿತಲ್ಲಲೆ. ಬ್ರಾಹ್ಮಣನಾಗಿ ಹುಟ್ಟಿ ಬ್ರಹ್ಮರಾಕ್ಷಸನೆನಿಸಿ ಶೂದ್ರರಿಗೂ ಶೂದ್ರನಾಗಿ ಉಚ್ಚ ಕುಲದ ಉತ್ತಮೋತ್ತಮನಾಗಿ ಜನತೆಯ ಹೃದಯಕ್ಕೆ ಕೀಳು ಮೇಲೆಂಬ ತಾರತಮ್ಯದ ಕಾಳಗಿಚ್ಚಲಿ. ನಿನ್ನ ಹೆಸರಿನಲ್ಲಿ ಕಠೋರ ಕೊಗ್ಗಲೆಯ ಪಾಪ ಕೃತ್ಯವನ್ನು ಎಸಗಿ ಪರಮ ಪಾದಕರಾಗಿ ಕೆಟ್ಟೆ. ಒಂದೇ ಒಂದು ಬಾರಿ, ಒಂದೇ ಒಂದು ಬಾರಿ ಎಲ್ಲಿರುವೆ, ಎಲ್ಲಿರುವೆ ಹೇಳು ದಯಮಾಡಿ. ನಿನ್ನ ದಿವ್ಯ ದರ್ಶನವನ್ನು ನೀಡು ತಾಯಿ. ಎಲ್ಲೆಲ್ಲೋ ನಾನಿರುವೆ, ಎಲ್ಲವೂ ನಾನೇ ಆಗಿರುವೆ. ರೂಪದಲ್ಲಿ ನಿಸರ್ಗ ಸೊಬಗಾಗಿರುವೆ, ದೀಪದಲ್ಲಿ ಬೆಳಕಾಗಿರುವೆ. ದಾನಕ್ಕಾಗಿ ಬೇಡಿದ ದೀನನ ಅಂಗದ ರಂಗದ ಮೇಲೆ ಕುಲೀನರ ಪವಿತ್ರ ಶೀಲದಲ್ಲಿ ಮಾನವ ನಿರ್ಬಲ ವಲಯದಲ್ಲಿ ನಿಷ್ಕಾಮ ಭಕ್ತರ ಅಂತರಂಗ ದೇವ ಮುನಿರ ಅಚಲ ಭಕ್ತನಾಗಿ ನಿತ್ಯ ನೈವೇದ್ಯ ಧರ್ಮ ಎಂಬ ಹಣತೆಯಲ್ಲಿ ಅಹಿಂಸೆ ತೇಲವೆದ್ದು ಜ್ಞಾನ ಜ್ಯೋತಿ ಬೆಳಗಿದಾಗ ನಿತ್ಯ ಸತ್ಯ ದಿವ್ಯ ದರ್ಶನ, ದಿವ್ಯ ದರ್ಶನ. ಧನ್ಯ ದೇವಿ, ನಿನ್ನ ದಿವ್ಯವಾಣಿಯನ್ನು ಕೇಳಿದ ನಾನು ಅರಣ್ಯ ಧನ್ಯ, ಅರಣ್ಯ ಧನ್ಯ. ಮೃತ್ಯು